ಡಿ ಕೆ ಗೋಪಾಲ್ ರಾಯರು ಒಂದು ಸಿನಿಮಾ ತೆಗೆಯಬೇಕು ಅಂತ ನಮ್ಮ ಹತ್ತಿರ ಬಂದು ಕೇಳಿದಾಗ ಕುಟುಂಬಸ್ಥರೆಲ್ಲ ಒಂದೆಡೆ ಕೂತು ನೋಡುವಂತಹ ಸಿನಿಮಾ ತೆಗೆಯಿರಿ ಅಂತ ಸೂಚನೆ ಕೊಟ್ಟಿದ್ದೆ. ಅದರಂತೆ ಅವರು ಡಿ ಎ ಉಪಾಧ್ಯಾಯರು ಸಾಹಿತ್ಯ ಬರೆದು ನಿರ್ದೇಶನ ಮಾಡಿದ ಈ ಬಯಲು ದೀಪ ಅನ್ನುವ ಚಿತ್ರ ನನಗೆ ಒಪ್ಪಿಗೆ ಆಗಿದೆ. ನೀವೆಲ್ಲ ಇವರಿಗೆ ಆಶೀರ್ವದಿಸಬೇಕು ಅಂತ ಕೋರುತ್ತೆ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ನಿಜವಾದ ಡೈಮಂಡ್ ಗುರು. ಗುರು, ನಿನಗೆ ಅದೃಷ್ಟ ಲಕ್ಷ್ಮಿ ಲಾಟಿ ಹೊಡಿತು. ಇದನ್ನ ಹಾಕಿದ್ಯಾರ ಗೊತ್ತಾ? ಮಿನಿಸ್ಟರ್ ಮಗಳು ಡಾಕ್ಟರ್ ಅಪರ್ಣ. ಡಾಕ್ಟರ್ ಅಪರ್ಣ, ಡಾಕ್ಟರ್ ಅಪರ್ಣ, ಡಾಕ್ಟರ್ ಅಪರ್ಣ, ಡಾಕ್ಟರ್ ಅಪರ್ಣ, ಡಾಕ್ಟರ್ ಅಪರ್ಣ, ಡಾಕ್ಟರ್ ಅಪರ್ಣ. Ah.
ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು ಸುವರ್ಣ ಆಲಾಪವೇ ಆಭರಣ ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು ನಿಗರ್ಭವೇ ಚೆಲು ನಮ್ರತೆಯೇ ಗೆಲು ನಿಗರ್ಭವೇ ಚೆಲು ನಮ್ರತೆಯೇ ಗೆಲು ನಿಗರ್ಭವೇ ಚೆಲುವು ನಮ್ರತೆಯೇ ಗೆಲುವು ಸದಾಚಾರವೇ ಶಕ್ತಿ ಸಿದ್ಧಿಯೇ ಮುಕ್ತಿ ಸದಾಚಾರವೇ ಶಕ್ತಿ ಸಿದ್ಧಿಯೇ ಮುಕ್ತಿ ಶ್ರೋತೃವೆ ದೈವ ಕೀರ್ತಿಯೇ ಸುದೈವ ಶ್ರೋತೃವೆ ದೈವ ಕೀರ್ತಿಯೇ ಸುದೈವ ತನ್ಮಯವೇ ಪ್ರಣವ ಪರಿಪೂರ್ಣವೇ ಶಿವ ತನ್ಮಯವೇ ಪ್ರಣವ ಪರಿಪೂರ್ಣವೇ ಶಿವ ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು ಶ್ರದ್ಧೆಯೇ ಗುರು ಶ್ರದ್ಧೆಯೇ ಗುರು ಶ್ರದ್ಧೆಯೇ ಗುರು ನಾದವೇ ದೇವ ಸಂಗೀತವೇ ವೈಭವ ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು ಕಚೇರಿ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತುಂಬಾ ಅದ್ಭುತವಾಗಿ ಹಾಡಿದ್ರಿ. ತುಂಬಾ ಸಂತೋಷ. ನಮಸ್ಕಾರ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು.
ಕಪಾಲಿ, ವಿದ್ವನ್ಮಣಿಗಳು ಸೇರಿರೋ ಈ ಮಹಾಸಭೆ ನಿನ್ನ ಸಂಗೀತ ಪ್ರೌಢಿಮೆಯನ್ನು ಮೆಚ್ಚಿ ಬಹಳ ಅಭಿಮಾನದಿಂದ ನಿನ್ನನ್ನು ಬೀಳ್ಕೊಡ್ತಾ ಇದೆ. ಇನ್ನು ಮುಂದೆ ನೀನು ಈ ಸಮಾಜದಲ್ಲಿ ಸ್ವತಂತ್ರ ಕಲಾವಿದನಾಗಿ ಜೀವಿಸೋದಕ್ಕೆ ಮಾನ್ಯತೆ ಸಿಕ್ಕಿದೆ. ಗುರುಗಳೇ, ಬಾಲ್ಯದಿಂದಲೂ ನಂಗೆ ಬಂಧು ಬಳಗ ಎಲ್ಲ ಆಗಿತ್ತು ಈ ಪುಣ್ಯಾಶ್ರಮದ ಋಣ. ಇವತ್ತಿಗೆ ತೀರೋಯ್ತಾ? ಅಲ್ಲಿ ನೋಡು, ಅಲ್ಲಿರೋ ವಿದ್ಯಾರ್ಥಿಗಳು ನಿನ್ನ ಹಾಗೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಒಂದಲ್ಲ ಒಂದು ದಿನ ಹೊರಗಡೆ ಹೋಗ್ತಾರೆ. ಆದರೆ ಇನ್ನೂ ಕೆಲವರು ಬೇಗ ಕಲಾವಿದರು ಆಗಿಬಿಡಬೇಕು ಎನ್ನುವ ಹಂಬಲದಿಂದ ವಿದ್ಯಾಭ್ಯಾಸ ಮುಗಿಯೋದಕ್ಕೆ ಮೊದಲೇ ನಮ್ಮ ಹತ್ರ ಅಪ್ಪಣೆ ಕೇಳ್ಕೊಂಡು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಾನು ಕಲೆಯನ್ನ ಉದರ ಪೋಷಣೆಯ ಉದ್ದಿಮೆಯನ್ನಾಗಿ ಮಾಡಿಕೊಳ್ಳಾರದ ಅಸಹಾಯಕ. ಇನ್ನೊಬ್ಬರನ್ನು ನೋಯಿಸದೆ ಶೋಷಣೆ ಮಾಡದೆ ಇರೋ ವೃತ್ತಿ ಎಂದರೆ ಎರಡೇ ಎರಡು, ಒಂದು ಕೃಷಿ, ಇನ್ನೊಂದು ಕಲೆ. ಇನ್ನೊಬ್ಬರ ತೃಪ್ತಿ ಪಡಿಸೋದಕ್ಕೆ ಇರೋದೇ ಕಲೆ. ಆದರೆ ಕಲಾವಿದನ ಬದುಕು ಕೇದಿಗೆ ಹೂವಿದ್ದಂತಲ್ವೇ ಗುರುಗಳೇ? ಅದರಲ್ಲಿ ಆಪತ್ತುಗಳು, ಮುಳ್ಳುಗಳು, ದುರದೃಷ್ಟದ ಹಾವುಗಳು ತುಂಬಿಕೊಂಡಿರುತ್ತೆ. ಇದರಿಂದ ಅದು ಕಾದಾಡಿದ ರಣರಂಗದಂತೆ ಕಲಾಹೀನವಾಗಿರುತ್ತೆ. ಕಲಾವಿದನ ಬದುಕು ಹೋರಾಟವೇ ಹೊರತು ಯುದ್ಧ ಅಲ್ಲ. ಸಂಗೀತ ಕೇವಲ ಉದರ ಪೋಷಣೆಗೂ ಅಲ್ಲ, ಅದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಮಾಡೋ ತಪಸ್ಸಾಧನೆ. ಇದರಲ್ಲಿ ಹೊಸದನ್ನು ಹುಡುಕೋದಿದೆಯಲ್ಲ, ಇದೇ ಕಲಾವಿದ ಕೊಡಬೇಕಾದ ಕೊಡುಗೆ. ಗುರುದೇವ, ತಮ್ಮ ಆಣತಿಯಂತೆ ಸಾಧನೆಗೋಸ್ಕರನೇ ಈ ಶರೀರವನ್ನು ಸವಿಸ್ತೇನೆ. ಮರ ಕೇವಲ ನೆರಳು, ಸೌದೆ, ಹಣ್ಣು ಇವಿಷ್ಟನ್ನೇ ಕೊಡಲ್ಲ, ಅದು ವಿಶಿಷ್ಟವಾದ ಇನ್ನೊಂದನ್ನು ಕೊಡುತ್ತೆ, ಅದೇ ಬೀಜ. ಅದೇ ರೀತಿ ಕಲಾವಿದ ಈ ಸಮಾಜಕ್ಕೆ ಸಮರ್ಥರಾದ ಶಿಷ್ಯರನ್ನು ಕೊಡಬೇಕು, ಅದೇ ಅವನ ಅಮೋಘ ಕೊಡುಗೆ. ಕಲಾವಿದನಿಗೆ ಸಾವಿಲ್ಲ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ಆಗ್ಲಿ ಗುರುಗಳೇ, ಖಂಡಿತವಾಗ್ಲೂ ಪ್ರಯತ್ನಿಸ್ತೇನೆ. ಕಲಾವಿದನಿಗೆ ದೊರಕೋ ಪ್ರಶಸ್ತಿ ಪ್ರಶಂಸೆಗಳಲ್ಲಿ ಅಹಂಕಾರ ಅವನತಿಗಳೆಂಬ ಬೀಜಗಳಿರುತ್ತೆ, ಆದ್ದರಿಂದ ಬಹಳ ಎಚ್ಚರಿಕೆ ವಹಿಸಬೇಕು. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಸದ್ಗುರುಂ ತನ್ನಮಾಮಿ. ಸದ್ಗುರುಂ ತನ್ನಮಾಮಿ. ಹಾಯ್. ಹಾಯ್ ಅಪರ್ಣಾ. ಮೇಡಮ್, ಏನೇ ತಗೊಂಡಿದ್ದೀರಾ? ಓಕೆ, ಒಂದು ಸ್ಟ್ರಾಂಗ್ ಕಾಫಿ. ಆಯ್ತು. ಅಪರ್ಣಾ, ಇವತ್ತೇನೆ ಬೆಡ್ಸು? ಅಮ್ಮವರಿಂದಲೇ ಅಪ್ಪಣೆ ಆಗ್ಬೇಕು. ಅಪರ್ಣಾ, ಅಲ್ಲಿ ನೋಡಿ, ಮೈಸೂರ್ ದಸರಾ ಆನೆ ಅಂತ ಬರ್ತಾ ಇದ್ದಾನಲ್ಲ, ಆ ಮರಿ ತಾನ್ಸೇನ್ಗೆ ತಪ್ಕೋಬೇಕು. ಓಕೆ, ಅಕ್ಸೆಪ್ಟೆಡ್. ಆದ್ರೆ ಒಂದ್ ಕಂಡೀಷನ್, ಅವನು ಬೈಬಾರ್ದು, ರೇಗ್ಬಾರ್ದು, ಹೊಡಿಬಾರ್ದು. ಓಕೆ ಬೆಡ್ಸೇನು? ನಾನು ಹೇಳ್ತೀನಿ, ನಿಮ್ಮಿಬ್ಬರಲ್ಲಿ ಯಾರು ಸೋಲ್ತಾರೋ ಅವ್ರ ಒಂದ್ ತಿಂಗಳು ಮೂಗಿಯಾಗಿರ್ಬೇಕು. ಸೋತವರು ಒಂದ್ ತಿಂಗಳು ಮೊದ್ಲೇ ಏನಾದ್ರು ಮಾತಾಡಿದ್ರೆ ಅವ್ರು 5,000 ರೂಪಾಯಿ ಕೊಡ್ಬೇಕು. ಓಯಸ್, ಐ ಅಗ್ರಿ. ಮೇಡಮ್, ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಐ ಆಮ್ ಸಾರಿ, ನನ್ಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಕುರುಡಿ. ಏನಾಯ್ತು ಸರ್? ನನ್ನ ಗುರುಗಳು ನನಗೆ ಆಶೀರ್ವಾದ ಪೂರ್ವಕ ಕೊಟ್ಟಂತ ತಪ್ಪು. ನಾನು ಒಂದ್ಸಲನಾದ್ರೂ ನುಡ್ಸಕ್ ಮುಂಚೆನೆ ಬಿಡ್ತಾಯ್ತು. ಇದು ಯಾವ ಅಂಶಕ್ಕೂ ಸಂಕೇತವೋ ಏನು? ರಿಯಲಿ ಐ ಆಮ್ ಸಾರಿ ಸರ್, ಕ್ಷಮಿಸಿ. ಸರ್, ನೀವು ನನ್ನ ಹಾಗೆ ಕುರುಡ್ರಾ? ಇಲ್ಲ, ಯಾಕೆ? ನಿಮಗೆ ಕಣ್ ಕಾಣೋ ಹಾಗಿದ್ರೆ ನಾನ್ ಹತ್ರ ಬಂದಾಗ ನೀವಾದ್ರೂ ದೂರ ಹೋಗ್ಬೋದಿತ್ತಲ್ಲ. ಹೌದು ವಿಧಿ, ನೀವು ಹತ್ರ ಬಂದಾಗ ನನ್ನ ಕುರುಡ್ ನನಗ್ ಮಾಡಿ. ಸರ್, ಇನ್ನೊಂದ್ಸಲ ಹೀಗೆ ಕುರುಡ್ರಾಗ್ಬೇಡಿ.
ಯಾಕಜ್ಜಿ ಹಾಗೆ ನೋಡ್ತೀಯ? ನಾನು ಕಪಾಲಿ. ನೀನ್ಯಾಕೋ ನನ್ ಹಾಗೆ ನೋಡ್ತೀಯ? ನಾನಿನ್ನು ಸತ್ತಿಲ್ಲ ಅಂತನ? ಏನ್ ಮಾಡ್ಲಿ ಆ ಯಮದೂತ್ರಿಗೆ ನನ್ ಮೇಲೆ ಪ್ರೀತಿನೇ ಇಲ್ವಲ್ಲ. ಯಮದೂತ್ರ ಕೆಲಸ ಜಾಸ್ತಿ ಆಗಿ ನಿನ್ನ ಮರ್ತಿರ್ಬೇಕು ಅಂತ ಕಾಣಿಸುತ್ತೆ. ನರಕದಾಗ ಸೀಟ್ ಖಾಲಿ ಇಲ್ಲ, ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ, ನಿಂತಾವಿರೋ ಚಿನ್ನನೆಲ್ಲ ಕೊಟ್ಬಿಡು ಅಂತಂದ್ರು. ಲಂಚ ಕೊಟ್ಟು ಯಾಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಕೊಡಕ್ಕಿಲ್ಲ ಅಂದೆ. ಅದಕ್ಕೆ ಸುಮ್ಮನಾಗ್ಯಾವು, ಆ ಲಂಚಕೋರ್ ಮುಂಡೆವು. ಹೋಗ್ಲಿ ಬಿಡು, ನೀನ್ ಚೆನ್ನಾಗಿದ್ಯಾ? ತಿಂಗಿದೀನ್ ನೋಡು, ಮಳೆಗಾಲ ಮುಗಿದ ಮೇಲೆ ಮೂಲೆಯಲ್ಲಿ ಮಡಗಿರೋ ಮುರುಕು ಕೊಡೆ ಇದ್ದಂಗೆ. ಇಲ್ಲಿವರೆಗೂ ಬರಗಾಲದಲ್ಲಿ ಬೆಂದೋದೆ, ಈಗ ನೀನು ಬರ್ತೀಯಾ ಅಂತ ಹಸಿರು ಕಂಡಿದ್ದೀನಿ. ಅದಿರ್ಲಿ, ನೀನು ನನ್ನ ಮುಖ ನೋಡ್ಕೊಂಡು ಹೋಗಕ್ ಬಂದ್ಯೋ ಅಥವಾ ಎಷ್ಟಾದ್ರೂ ನಾನು ಸಾಕಜ್ಜಿ ಅಲ್ವಾ? ಚೇಚೆ, ಗುರುಗಳ ಜೊತೆ ಬಿಡುವಿಲ್ಲದ ಸಂಗೀತ ಕಚೇರಿಗಳಿದ್ದಿದ್ದರಿಂದ ಬರಕ್ಕಾಗಿಲ್ಲ. ಅಜ್ಜಿ, ನಂಗೆ ನಿನ್ನ ಬಿಟ್ಟು ನನ್ನವರಂತ ಬೇರೆ ಯಾರಿದ್ದಾರೆ ಹೇಳು. ನನಗಾದ್ರೂ ಯಾರಿದ್ದಾರ ಮಗ? ಸ್ವಂತ ಮೊಮ್ಮಗ ಸಾಕ್ ಮೊಮ್ಮಗ ಅಂದ್ರು ನೀನೇ ಅಲ್ವೇನೋ? ಅಜ್ಜಿ, ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗೀತು, ಇನ್ಮೇಲೆ ನಾನು ನಿನ್ ಜೊತೆ ಇಲ್ಲೇ ಇರೋಕ್ ಬಂದಿದ್ದೀನಿ. ಬಹಳ ಸಂತೋಷ ಆಯ್ತು. ನಿಮ್ಮ ಉದಯ ಮೂವೀಸ್ ಅವರೇ. ನಿಮಗಾಗಿ ಕಾದು ಕಾದು ತಣ್ಣಗಿರೋ ತಿಂಡಿ ತಲೆ ಬಿಸಿಯಾಗಿ ಹೋಗಿದೆ. ತುಂಬಾ ಲೇಟ್ ಆಯ್ತು, ನಾನು ಹೋಟ್ಲಲ್ಲೇ ತಿನ್ಕೋತೀನಿ. ಅಯ್ಯೋ, ಎಂತದ is the very important part of the human body. Skull, here so many important parts, very important part, orbit, temporal, nozzle, yes, jugomantic bone, jugomantic arch, angle of lower jaw,
ಫ್ರಂಟಲ್ ಮ್ಯಾಂಡಿಬಲ್ ಮ್ಯಾಗ್ಜಿಲಾ ಬೋನ್ ಆಫ್ ನಾಜಲ್ ಜಗಮೆಟಿಕ್ ಆರ್ಚ್ ಜಗಮೆಟಿಕ್ ಬೋನ್ ಸನಿ ಸಗ ಸಗ ಸನಿ ಸಮ ಗಮ ಸಗ ಸನಿ ಸಗ ಮದ ಮರ ಮಗ ಗಮ ದನಿ ಸನಿ ದನಿ is over. Fantastic. ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಹೆಂಡತಿ 111 ದೇವರಿಗೆ ಮುಡುಪು ಕಟ್ಟಿ ಟಿವಿ ನೋಡಿದ್ರು, ನನ್ನ ಮಗಳಿಗೆ ಮಾತೇ ಬರಲಿಲ್ಲ. ಇದೆಲ್ಲ ಡಾಕ್ಟರ್ಗಳಿಗೆ ತಿಳಿಯೋ ಕಾಯಿಲೆ ಅಲ್ಲ. ಕಾಲೇಜಿನಲ್ಲಿ ಹೆಣಗಳ ಮಧ್ಯೆ ಓಡಾಡ್ತಾಳಲ್ಲ, ಅದಕ್ಕೆ ಅವಳಿಗೆ ಅಧಿಕಾರ ದಾಹದಿಂದ ಸತ್ತ ಯಾವುದೋ ರಾಜಕಾರಣಿ ದೆವ್ವವಾಗಿ ಬಡ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಹೌದಾ? ನಿಜವೇನಯ್ಯ? ಹೌದು ಅಂತೀನಿ. ಏನ್ ಬೃಹಸ್ಪತಿ ಹೆಂಗೆ ಸಲಹೆ ಕೊಡ್ತಾ ಇದ್ದಾನೆ, ಏರ್ಸ್ ನನ್ ಮಗ. ಅರೆ, ನಾನು ಫೈಲ್ಗಳನ್ನ ತರಿಸ್ಕೊಂಡು ನೋಡ್ತೀನಿ, ನಂತರ ಏನಂತ ಹೇಳ್ತೀನಿ. ಓಕೆ, ಹಾ ಬಾಯ್. ಹಾ, ಇವತ್ತು 10 ಗಂಟೆಗೆ ಕತ್ತರಿಸೋ ಕಾರ್ಯಕ್ರಮ, 11 ಗಂಟೆಗೆ ಬಣ್ಣ ಹಾಕೋ ಕಾರ್ಯಕ್ರಮ, 12 ಗಂಟೆಗೆ ಗಾಜಿನ ಮನೆಗೆ ಕಲ್ಲು ಹಾಕೋ ಕಾರ್ಯಕ್ರಮ ಇದೆ ಸರ್. ಏನ ಸ್ವಾಮಿ? ಸರ್ ಅಂದ್ರೆ 10 ಗಂಟೆಗೆ ವಿಧವಾಶ್ರಮದ ಕೋಣೆಯ ಟೇಪ್ ಕತ್ತರಿಸೋ ಕಾರ್ಯಕ್ರಮ, 11 ಗಂಟೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಸಿಗೆ ಬಣ್ಣ ಹಾಕೋ ಕಾರ್ಯಕ್ರಮ, 12 ಗಂಟೆಗೆ ಗಾಜಿನ ಮನೆಗೆ ಅಡಿಗಲು ಹಾಕುವ ಕಾರ್ಯಕ್ರಮ ಇದೆ ಸರ್. ಸಚಿವ ಶ್ರೇಷ್ಠರಿಗೆ ದೀರ್ಘ ದಂಡ ಪ್ರಣಾಮಗಳು. ಈ ಸಾರಿ ಆದರೂ ಈ ಸಂಗೀತ ವಿದ್ವಾನ್ಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡಿಸೋವರೆಗೂ ನಿಮ್ಮ ಪಾದಗಳನ್ನು ಬಿಡುವುದಿಲ್ಲ. ಏನ್ ಸಾಧನೆ ಮಾಡಿದೆಯಾ ಅಂತ ನೀವು ಪ್ರಶಸ್ತಿ ಕೊಡ್ಬೇಕು ಹೇಳು. ಈಗ ಮಾಡ್ತಾ ಇದೀನಲ್ಲ ಶಿವ, ಇದಕ್ಕಿಂತ ಇನ್ನೇನ್ ಮಾಡ್ಬೇಕು? ಬರೀ ಕಾಲಿಡಿದ್ರೆ ಏನಯ್ಯ ಬಂತು? ಇನ್ನೇನ್ ಮಾಡ್ಬೇಕು ಶಿವ, ಪ್ರಶಸ್ತಿ ಸಿಗೋದಾದ್ರೆ ಏನು ಬೇಕಾದ್ರೂ ಹಿಡಿಯೋಕೆ ಸಿದ್ಧವಾಗಿದ್ದೇನೆ ಶಿವ. ಹಿಡಿತೀಯ ಹಿಡಿತೀಯ? ನಿನ್ನ ಹೆಸರೇನು? ಇದೇನ್ ಶಿವ ಈ ಕೇಳ್ತಾ ಇದ್ದೀರಾ? ನನ್ನ ಹೆಸರು ತಿಪ್ಪೇಸ್ವಾಮಿ ಅಲ್ಲವೇ. ಆ ಸ್ವಾಮಿ ಬಿಟ್ಬಿಡು. ಅಂದ್ರೆ ಬರೀ ತಿಪ್ಪೆ? ಸಂಗೀತದಲ್ಲಿ ಏನ್ ಸಾಧನೆ ಮಾಡಿದೀಯಾ? ನಾನು ಸಂಗೀತದಲ್ಲಿ ಮಾಡತಕ್ಕಂತಹ ಸಾಧನೆ ಹೇಳ್ತಾ ಹೋದ್ರೆ ಒಂದೇ ಎರಡೇ ಮುಗಿಲಾರದಂತಹ ಸಾಧನೆ ಮಾಡಿದ್ದೇನೆ. ನಮಸ್ಕಾರ ಸರ್. ಸರ್, ನಾನು
ನಿಮ್ಮ ಮನೆ ಹಿಂಭಾಗದಲ್ಲಿದ್ದ ತಾತಯ್ಯನವರ ಮೊಮ್ಮಗ ವಿದ್ವಾನ್ ಪಂಡಿತಾರಾಧ್ಯರ ಹತ್ರ ಸಂಗೀತಾಭ್ಯಾಸ ಮಾಡಿ ಬಂದಿದ್ದೀನಿ. ನನ್ನ ಹತ್ರ ತಂಬೂರಿ ಇಲ್ಲ. ನಾವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ತಂಬೂರಿ ಕೊಂಡ್ಕೊಳ್ಳೋಣ ಅಂತ. ನನ್ನ ಮಗ ಸಂಗೀತಗಾರ ಅಂತೆ. ತಂಬೂರಿ ಕೊಳ್ಳೋದಕ್ಕಿಂತ ಭಿಕ್ಷೆ ಬೇಡ ಬಂದೋನು. ನನ್ನೆದುರಿಗೆ ನೀನನ್ನ ಹದ್ದಿನ ಕಣ್ಣಿಂದ ನೋಡ್ತಾ ಇದ್ನಲ್ಲ, ಅದಕ್ಕೆ ನನ್ನನ್ನ ಕೈ ಬಿಡಬೇಡಿ ಶಿವ, ನಿಮ್ಮನ್ನೇ ನಂಬಿದ್ದೀನಿ. ನನ್ನ ಗುರುಗಳು ನನಗೆ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಂತ ತಂಬೂರಿ, ನಾನು ಒಂದ್ಸಲನಾದ್ರೂ ನುಡ್ಸಕ್ ಮುಂಚೆನೆ ಹೊಡೆದೋಯ್ತಲ್ಲ, ಇದು ಯಾವ ಅಪಶಕುನದ ಸಂಕೇತವೋ ಏನೋ. ಓಂ ಶಕ್ತಿ, ಓಂ ಶಕ್ತಿ, ಓಂ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಿರೋದು ನೋಡಿದ್ರೆ ನೀನು ಬ್ರಹ್ಮ ಪಿಶಾಚಿ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಓಂ ರಾಮ ಹೀಂ, ರಾಮ ಹೀಂ. ಹೇಳು ಯಾರು ನೀನು, ಹೇಳು ಹೇಳು ಯಾರು ನೀನು. ಮಂತ್ರವಾದಿಗಳೇ, ಬಹುಶಃ ಇದು ಮಂತ್ರಿ ಪದವಿ ಸಿಗದೆ ಸತ್ತಿರೋ ಭಾರಿ ನಿರಾಶವಾದಿ ರಾಜಕಾರಣಿ ದೆವ್ವ ಇರಬೇಕು. ಇರಬೇಕು ಇರಬೇಕು. ಏ ಪಿಶಾಚಿ, ಒಳ್ಳೆ ಮಾತಿನಿಂದ ಈ ದೇಹ ಬಿಟ್ಟು ಹೋಗ್ತೀಯೋ ಇಲ್ಲ ನಿನಗೆ ಮುಂದೆ ಶಾಸ್ತಿ ಮಾಡಬೇಕು. ಓಂ ಶಕ್ತಿ, ನನ್ನ ಕೆನ್ನೆ ಹೊಡಿತೀಯಾ, ತಾಳು ನಿನಗೆ ಮಾಡ್ತೀನಿ. ಓಂ ಓಂ ಶಕ್ತಿ, ಓಂ ಶಕ್ತಿ. ದೇವ ಹಿಡ್ಕೊಂಡಿರೋದು ನನಗಲ್ಲ ಬಾಸ್ಟರ್ಡ್, ನಿನಗೆ. ಡ್ಯಾಡಿ, ನಿಮ್ಗೆ ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಛಿ, ನೋಡ್ರ ನನ್ನ ಮಂತ್ರ ಶಕ್ತಿ ಪ್ರಭಾವನ. ನಿಮ್ ಮಗಳಿಗೆ ಮಾತು ಬಂತು, ಮಾತು ಬಂತು. ಇಂತಿಂತ ಡಾಕ್ಟರ್ ಇಂದ ಆಗದೆ ಇರೋದನ್ನ ನೀವು ಮಾಡಿದ್ರಿ. ನಿಮ್ ಉಪಕಾರನ ನಾವ್ ಯಾವತ್ತು ಮರೆಯೋದಿಲ್ಲ. ರೇ ಸೌಮ್ಯ, ನೋಡಿದ್ರ ಜನ ಒಳಗಡೆ ಗಲಾಟೆ ಮಾಡೋದನ್ನ, ಇನ್ನು ಯಾವಾಗ್ರಿ ಕಾರ್ಯಕ್ರಮ ಪ್ರಾರಂಭಿಸೋದು? ಸರ್, ನನ್ನ ತಂಬೂರಿ ಸಾಥಿ ಬಂದಿಲ್ಲ, ಅವ್ರು ಬಂದ ತಕ್ಷಣ ಶುರು ಮಾಡ್ಬಿಡ್ತೀನಿ. ಒಂದ್ 5 ನಿಮಿಷ ಸರ್. ಓ ಬಂದಿಯಪ್ಪ, ಎಲ್ಲಿ ನಿಮ್ ಗುರುಗಳು? ಗುರುಗಳು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಬರ್ಲಿಲ್ವಾ? ನಿನ್ ಜೊತೆ ತಂಬೂರಿನಾದ್ರೂ ಕಳ್ಸ್ಬೋದಿತ್ತಲ್ಲ, ನನ್ನ ಹತ್ರ ತಂಬೂರಿ ಇಲ್ಲ ಅಂತ ಹೇಳಿದ್ದೆ. ಅದೇನೋ ನನಗ್ ಗೊತ್ತಿಲ್ಲ ಸರ್. ರೇ ಸೌಮ್ಯ, ನಿಮ್ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲೇ ಹೋದ್ರೆ ಯಾಕೆ ಪ್ರೋಗ್ರಾಮ್ ಒಪ್ಕೊಂಡ್ರೆ? ಒಳಗೆ ಎಂತೆಂತ ಜನ ಬಂದಿದ್ದಾರೆ ಅಂತ ಪ್ರಜ್ಞೆ ಇದೆಯಾ ನಿಮ್ಗೆ? ಇದೆಂತ ಸತ್ಯ ಪರೀಕ್ಷೆ! ನನ್ನ ಮೊದಲನೇ ಕಚೇರಿಗೆ ಇದೆಂಥ ವಿಘ್ನ ತಾಯಿ! ತಂ ತಂ ತನಂ ತನಂ ತಂ ತನಂ ತಂ ತನಂ ತಂ
ನನ್ನ ತಮಾಷೆ. ನಿಮ್ಮ ಜೀವನದಲ್ಲಿ ಇಂಥ ಒಂದು ತೊಂದರೆ ತರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು. ತರುತ್ತಿದೆ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನನ್ನ ಮನದ ವೀಣೆ ಮಿಡಿಯುತ್ತ ನಿನ್ನ ಕಂಗಳ ಕಾವ್ಯ ಹಾಡುತ್ತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ಗರಿಗಳಲ್ಲಿ ಪುಷ್ಪ ಪಕಳೆ ತುಟಿಗಳಲ್ಲಿ ಚಿಗುರಿನಲ್ಲಿ ಗರಿಗಳಲ್ಲಿ ಪುಷ್ಪ ಪಕಳೆ ತುಟಿಗಳಲ್ಲಿ ಮೌನ ಬಸಿರ ಉಸಿರ ಹರಿಸಿ ಮೈವತ್ತಾಸೆ ತಾಸೂಸುತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನನ್ನೆದೆ ತಾಳಕ್ಕೆ ಗೆಜ್ಜೆ ನುಡಿಸುತ್ತ ನಿನ್ನ ಲಜ್ಜೆಯ ಹೆಜ್ಜೆ ಹಾಕುತ್ತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನಿನ್ನ ನೆನಕೆಯ ನಸುಕಿನಾಚೆ ನನ್ನ ಮನಸ್ಸಿನ ಬೆಳಕಿನೀಚೆ ನಿನ್ನ ನೆನಕೆಯ ನಸುಕಿನಾಚೆ ನನ್ನ ಮನಸ್ಸಿನ ಬೆಳಕಿನೀಚೆ ಅಂತರಂಗದ ಕಡಲ ಕಲುಕಿ ಕನಸಗಿರಿಯ ತುದಿಯ ನಿಲುಕಿ ಕನಸಗಿರಿಯ ತುದಿಯ ನಿಲುಕಿ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನನ್ನ ಮನದ ವೀಣೆ ನಿಡಿಯುತ್ತ ನಿನ್ನ ಕಂಗಳ ಕಾವ್ಯ ಹಾಡುತ್ತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ತಿರುಗುತ್ತಿರುವ ಜಗದ ನಡುವೆ ಜಾರುತ್ತಿರುವ ಮನದ ಕಡೆಗೆ ತಿರುಗುತ್ತಿರುವ ಜಗದ ನಡುವೆ ಜಾರುತ್ತಿರುವ ಮನದ ಕಡೆಗೆ ಹೃದಯ ಹೃದಯದ ಭಾವದಲ್ಲಿ ಬಯಕೆ ಉಯ್ಯಾಲೆ ತಾ ತೂಗುತ್ತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನನ್ನೆದೆ ತಾಳಕ್ಕೆ ಗೆಜ್ಜೆ ನುಡಿಸುತ್ತ ನಿನ್ನ ಲಜ್ಜೆಯ ಹೆಜ್ಜೆ ಹಾಕುತ್ತ ನಿನ್ನ ಚೆಲು ಬರುತ್ತಿದೆ ನನ್ನೊಳು ಒಲವ ತರುತ್ತಿದೆ ನಿನ್ನ ಚೆಲು ಬರುತ್ತಿದೆ
ವಾರ್ತೆನೂ ಇಲ್ಲ ಇಟ್ಸ್ ಪ್ಯೂರ್ಲಿ ಪರ್ಸನಲ್ ಹೇಳ್ದೇನೆ ಯಾಕೆ ನನ್ನ ಕಿವುಡಿ ಅಂತ ತಿಳ್ಕೊಂಡಿದ್ಯಾ ಓಕೆ ಓಕೆ ಬಂದ ಸಮಾಚಾರ ಏನು ಅಪರ್ಣ ಇವಳು ಮಂತ್ರವಾದಿ ಹಿಂಸೆ ತಾಳ್ಲಾದೆ ಮಾತಾಡೋ ತಪ್ಪಿಗೆ 5000 ರೂಪಾಯಿ ಪೆನಾಲ್ಟಿ ವಸೂಲು ಮಾಡಿದೀನಿ ಓ ಗುಡ್ ಈ ಕದನ ಹೇಗೆ ಖರ್ಚು ಮಾಡಬೇಕು ಅಂತ ನೀನೇ ಹೇಳಬೇಕು ಮಜಾ ಉಡಾಯಿಸಕ್ಕೇನೆ ನಾಳೆನೇ ಹೋಗೋಣ ಓಕೆ जोक हेल्ती पेशेंट डॉक्टर ने टेस्ट माडक बर्ताने बंद डॉक्टर नन ऊट आद तक हटे हसवाल अंतने डॉक्टर एर मात्र को ने शुरू आद तक तक इन एचरके आगोदिंत मुंचे तक अतर जीवन मद्वे मेले इवल गंड बेटल पूरेको अल बर्तार सन्यासी तथास्तु वन कंडीशन बैबार्दू सोतवर तम मद्वे लग्न पत्रिके प्रिंट मासी हंच कपाली अंत श्रेष्ठ व्यक्तिन आश्रम कलसी चंद्रकीर्ति अंत कनिष्ठ व्यक्तिन आश्रम उल्सक्री अदेलू आश्चर्य तंदिदे कपाली बदलागी चंद्रकीर्ति आश्रम होरगडे होगिद्रे आश्रम अपकीर्ति गुरी आगतायितु आदरे कपाली होरगडे होगिरोद्रिंद आश्रम कीर्ति बेळगता निल्वे हौदु इंत आटके अर्थ कल स्वल्प सूजील पोणसकोट्या ईगा चित्ती मळे एल्ला मगा गोत्तिल्ल याकच्ची अल्लोडु
ಮೇಲ್ಗಡೆ ಹೆಣ್ಣಾಯಿ ಕುಯಾ ಕುಯಾ ಅಂತ ಇದೆಯಲ್ಲ ಅದಕ್ಕೆ. ತಗೋ, ನಿನ್ ಕಣ್ಣಿಗೂ ನನ್ ಕಣ್ಣಿಗೂ ಏಟೊಂದು ವ್ಯತ್ಯಾಸ ಐತೇಳ? ನಿನ್ ಕಣ್ಣು ವಯಸ್ಸಿಗೆ ಬಂದ ಹುಡುಗಿ ತರ ಚುರುಕಾಗಿದೆ, ನನ್ ಕಣ್ಣು ಮೊಮ್ಮಕ್ಕಳ ಕಣ್ಣು ತಾತನ್ ತರ ಮಸ್ಕ್ ಮಸ್ಕ್ ಆಗಿದೆ. ಹೌದೌದು, ಮತ್ತೆ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ, ಆದ್ರೆ ವರದಕ್ಷಿಣೆ ತಗೊಳ್ದೆ ಮದ್ವೆ ಮಾಡ್ಕೊಳ್ಳೋ ವರ್ಗಳೇ ಇಲ್ವಲ್ಲ ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನೀನು ಹೂ ಅಂದ್ರೆ ನಾನು ಅರೇಂಜ್ ಮಾಡ್ತೀನಿ. ಹ್ಮ್, ಮಾಡಿ ಮಾಡಿ, ನಿಮ್ದೇ ನಿಮ್ಗೆ ಗೊತ್ತಿಲ್ಲ, ಇನ್ ಬೇರೆಯವ್ರದ್ದು ಮಾಡಿ. ವರ ಯಾರು ಅಂತ ಹೇಳು, ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಯ್ಯ, ಅವರಲ್ಲಿ ಒಬ್ರು ಕೈಗೆ ಸಿಕ್ಕಾಕಿಲ್ಲ ಕಣ್ಣ, ಯಾವಾಗ್ಲೂ ಡಬ್ಬಿಂಗು ಶೂಟಿಂಗು ಅಂತ ಸಾಯ್ತಾ ಇರ್ತಾರೆ. ಯಾರವ್ರು? ಅದೇ ಶಿವರಾಜ್ ಕುಮಾರ, ಶಾರುಖ್ ಖಾನ, ಕಮಲ್ ಹಾಸನ, ಉಪೇಂದ್ರ, ಅವರಲ್ಲಿ ಒಬ್ರು ಸಿಕ್ಕರು ಸಾಕ್. ಆ ಸುಂದರಿ ಶಂಭು ಕಾನಿಲ್ಸ್. ತಾತ ಇದಾರಲ್ಲ, ಅವರು ನಮ್ಮನೆ ಹತ್ರನೇ ಇರೋದು. ಪಾಪ ಅವ್ರಿಗೆ ನಡೆಯಕ್ಕಾಗಲ್ಲ, ಅವ್ರನ್ನ ಡ್ರಾಪ್ ಮಾಡಿ. ಅವರೇ ಅವ್ರನ್ನ ಕರ್ಕೊಂಡು ಹೋಗಿ, ನನ್ನ ಕಾರ್ ಏನ್ ಟ್ಯಾಕ್ಸಿ ಅಲ್ಲ, ನೀವು ಬನ್ನಿ ಸರ್. ನನ್ನನ್ನು ಕರ್ಕೊಂಡು ಹೋದ್ರೆ ಟ್ಯಾಕ್ಸಿ ಆಗಲ್ವಾ? ಅಯ್ಯೋ ಅದೆಲ್ಲ ಯಾಕೆ, ಬನ್ನಿ ಸರ್. ಬರ್ತೀನಿ ಬರ್ತೀನಿ ಬನ್ನಿ ಸರ್. ಸರ್, ಸಂಗೀತ ಕಚೇರಿಯಿಂದ ಇಷ್ಟೊಂದು ಹಣ ಸಂಪಾದನೆ ಮಾಡ್ತಾ ಇಲ್ಲ, ಇಷ್ಟಿದ್ರು ಒಂದು ಕಾರ್ ಕೊಂಡ್ಕೊಳ್ಳಿಲ್ಲ, ಒಂದು ಬಂಗ್ಲೆ ಕೊಂಡ್ಕೊಳ್ಳಿಲ್ಲ. ಅತಿ ವ್ಯಯ ಮಾಡೋದು ಅಪವ್ಯಯ ಮಾಡೋದು ಹಣನ ಅಗೌರವಿಸ್ತಂತೆ. ಹಾಗಾದ್ರೆ ಹಣನೆಲ್ಲ ಬಡ್ಡಿ ಸಾಲ ಕೊಡ್ತಾ ಇದ್ದೀರಾ? ನನ್ನಂತ ಅನಾಥರನ್ನ ಕುರುಡರನ್ನ ಸಾಕ್ತಾ ಇರೋ ತಂದೆ ಒಬ್ಬಿದ್ದಾರೆ, ಅವ್ರು ನನಗೆ ಮಾಡಿದ ಉಪಕಾರದ ಹೊರೆನ ಜನ್ಮ ಜನ್ಮಾಂತರಕ್ಕೂ ತೀರಿಸೋಕೆ ಸಾಧ್ಯ. ಅದರ ಬಡ್ಡಿ ಮಾತ್ರ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದೀನಿ. ನನ್ನ ಸಂಪಾದನೆನ ಆ ಮಹಾತ್ಮರ ಪಾದಗಳಿಗೆ ಅರ್ಪಿಸ್ತಾ ಇದ್ದೀನಿ. ಸರ್, ನಿಮಗೆ ಮನುಷ್ಯ ಸಹಜವಾದ ವೈಭೋಗದ ಆಸೆ ಆಕಾಂಕ್ಷೆಗಳಿಲ್ಲ? ಜೀವನದ ವೈಭವ ದಾನ ಮಾಡೋದ್ರಲ್ಲಿ, ದಾನ ಸ್ವೀಕರಿಸೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿದೆ, ಸೇವೆಯನ್ನು ಅಪೇಕ್ಷಿಸೋದ್ರಲ್ಲಿಲ್ಲ, ಪ್ರೀತಿಸೋದ್ರಲ್ಲಿದೆ, ಪ್ರೀತಿನ ಬಯಸೋದ್ರಲ್ಲಿಲ್ಲ. ಸರ್, ಪ್ರೀತಿ ಪ್ರೇಮ ಪ್ರಾಯ ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೀವನ ಒಂದು ಹೂ, ಪ್ರೀತಿ ಪ್ರೇಮ ಅದರ ಪರಿಮಳ, ಪ್ರಾಯ ಅದರ ಒಳಗಿರುವಂತಹ ಜೇನು. ಪ್ಲೀಸ್ ಬನ್ನಿ ಸರ್. ನಾನು ನಡ್ಕೊಂಡೇ ಹೋಗ್ತಿದ್ದೆ. ಪರವಾಗಿಲ್ಲ, ಕೂತ್ಕೊಳ್ಳಿ ಸರ್. ಅಂದ್ರೆ ಐಶ್ವರ್ಯದ ಅಂತಸ್ತಿಗಿಂತಲೂ ಹೆಚ್ಚಿನ ಮೌಲ್ಯಗಳು ತ್ಯಾಗ ಪ್ರೀತಿಗಳಲ್ಲಿ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ. ಮಾಯಾ ಮಾಡೋಗಳ ಆದಿತಾಳ. ಸ ರೇ ಗ ಮ ಪ ದ ನೀ ಸ ಹೇಳಿ. ಸ ರೀ ಗ ಮ ಪ ದ ನೀ. ಯಮದೂತರನ್ ಕಂಡ ಹೆಣ್ಣು ನಾಯಿ ಕಿರ್ತಂಗಾಯ್ತು. ಮೋದೇವಿ ಮೋದೇವಿ, ಇದಕ್ಕೆ ಸಂಗೀತ ಬೇಕಾಗಿಲ್ಲ, ಸಂಗೀತಕಾರ ಬೇಕು. ನೋಡಿ, ನಾನು ಹೇಳ್ಕೊಡೋದನ್ನ ಗಮನ ಕೊಟ್ಟು ಅಭ್ಯಾಸ ಮಾಡೋ ಹಾಗಿದ್ರೆ ಪಾಠಕ್ ಬನ್ನಿ. ಶ್ರದ್ಧೆ ಭಕ್ತಿ ಇಲ್ಲದೆ ಸಂಗೀತಾರ್ಧೆ ಒಲಿಯೋದಿಲ್ಲ. ಇಲ್ಲ ಸರ್, ಈ ಸಾರಿ ಹೇಳಿ, ನಾನು ಚೆನ್ನಾಗಿ ಹೇಳ್ತೀನಿ. ಹೇಳಿ. ಸ ರೇ ಗ ಮ ಪ ದ ನೀ ಸ ನೀ ದ ಪ ಮ ಗ ರೇ ಸ. ಸ ರೀ ಗ ಮ ಪದನಿ ಸಾನಿದ ಪ ಮಗರಿ ಸ. ಗುಡ್,
ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ ಇವತ್ತು ಸಾಕು ಸರ್ ಒಂದು ಪ್ರಶ್ನೆ ಸಂಗೀತ ಹೇಗೆ ಕೊಡ್ತು ಸರ್ ಒಳ್ಳೆ ಪ್ರಶ್ನೆ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ನಾರದರಿಂದ ಧರೆಗಿಳಿದು ಭರತ ಮುನಿಯಿಂದ ಭೂಲೋಕದಿ ಸಂಚರಿಸಿತು ಸಂಗೀತ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ನವಿಲಿನಿಂದ ಜನಿಸಿತು ಷಡ್ಜ ನಂದಿಯಿಂದ ಹುಟ್ಟಿತು ಋಷಭ ರಮ ಪದ ಮಗರೇನೆ ಸರಿ 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 ಮಮದನಿ ಮೇಕೆಯಿಂದ ಮೈ ತಡೆಯಿತು ಗಾಂಧಾರ ಕೌಚದಿಂದ ಸೃಷ್ಟಿಯಾಯಿತು ಮಧ್ಯಮ ಕೋಗಿಲೆಯಿಂದ ಕೇಳಿತು ಪಂಚಮ ಕುದುರೆಯಿಂದ ಉದಯಿಸಿತು ದೈವತ ಆನೆಯಿಂದ ಅವತರಿಸಿತು ನಿಷಾದ ಸಮಾನದ ಸಪ್ತ ಸ್ವರಗಳ ಸೃಷ್ಟಿ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ಸರೆ ಮಪಧ ಗಮರೆ ಸರೆ ಮಪ ಮಮ ಪಧ ಪಪ ಪಧ ಪಪ ಧ ನಿ ಧ ಧ ಗರನೆ ಸ ಧ ನಿ ಪ ಸ ಧ ನಿ ಪ ಗಮರೆ ಜಾತಿಗಳ ಸಂಕೋಲೆ ಇದಕ್ಕಿಲ್ಲ ಜಾತಿಗಳ ಸಂಕೋಲೆ ಇದಕ್ಕಿಲ್ಲ ಕಾಲಗಳ ಕಟ್ಟಳೆ ಮೊದಲಿಲ್ಲ ಭಾಷೆಗಳ ಬಂಧನವಿಲ್ಲ ದೇಶಗಳ ಇತಿಮಿತಿ ಇಲ್ಲ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ಪಶು ಪಕ್ಷಿಗಳಿಗೂ ಪ್ರಿಯವಾದುದು ಸಕಲರಿಗೂ ಸರ್ವಕಾಲಕ್ಕೂ ಸರ್ವಮಾನ್ಯವಿದು ಸಂಗೀತ ಶಿವನ ಐದು ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ನಾರದರಿಂದ
ಧರೆಗಿಳಿದು ಭರತ ಮುನಿಯಿಂದ ಭೂಲೋಕದಿ ಸಂಚರಿಸಿತು ಸಂಗೀತ ಶಿವನಾಯಕ ಮುಖದಿಂದ ಸೆಲೆಯೊಡೆದು ಶಾರದೆಯಲ್ಲಿ ನೆಲೆಸಿತು ಸಂಗೀತ ನಾನು ಕುಡಿಬೇಕು ಅಂತ ಗ್ಲಾಸ್ ಅಲ್ಲಿದ್ದ ಸ್ಕೀನ ಇದು ಕುಡಿದು ಬಿಟ್ಟಿದೆ ಅದಕ್ಕೆ ಹಾಕಿ ಹೊಡಿತಾ ಇದ್ದೀನಿ ಇವ್ರ ಮನೆಯಲ್ಲಿ ಮದುವೆ ಯಾಕೆ ನಿಂತೋಯ್ತು ಬಹುತೇಕ ಅವ್ನ ತಲೆ ಕೆಟ್ಟೋಗಿರ್ಬೇಕು ಅದಕ್ಕೆ ಮದುವೆ ನಿಂತೋಗಿದೆ ಮದುವೆ ಆಗೋ ಹುಡುಗಿ ಯಾರ ಜೊತೆ ಓಡೋಗಿರ್ಬೇಕು ಅದಕ್ಕೆ ಮದುವೆ ನಿಂತೋಗಿದೆ ಇರ್ಬೇಕು 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 ಹುಡುಗಿ ತಾಯಿಗೆ ಬಿಪಿ ಇತ್ತು ಅವಳೇನು ಸತ್ತೋಲ್ಲ ಅದೇ ನೋಡ್ರಿ ಹೆಂಗ್ ನೋಡ್ತಿದ್ದಾನೆ ನಿಜವಾಗ್ಲೂ ಇವನಿಗೆ ತಲೆ ಕೆಟ್ಟಿರೋದೇ ಸರಿ ಅಯ್ಯೋ ಏನು ಅಂತ ವಿಷಯ ಕಲ್ಯಾಣ ನಡೆಯಿದೆ ಏ ಸ್ವಾಮಿ ನಿಮ್ಮ ಮಗಳು ಮದುವೆ ಯಾಕೆ ನಿಂತೋಯ್ತು ಇಷ್ಟು ಜನ ಹುಚ್ಚರು ಒಟ್ಟಾಗಿ ಹುಚ್ಚಾಸ್ಪತ್ರೆಯಿಂದ ಹೇಗೆ ತಪ್ಪಿಸಿಕೊಂಡು ಬಂದಿರಿ ನಾವ್ಯಾಕೆ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬರೋಣ ನಿನ್ನ ಇನ್ನೂ ಯಾಕೆ ಅಲ್ಲಿಗೆ ಸೇರ್ಸಿಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ ಇವರಿಗೆ ತಲೆ ಕೆಟ್ಟಿರುವುದು ನಿಜ ಮಗಳ ಮದುವೆ ಅಂತ ದೊಡ್ಡದಾಗ ಆಮಂತ್ರಣ ಪತ್ರಿಕೆ ಕಳಿಸಿ ಈಗ ಜಾಡ್ಬಾಲಿ ನಿಂತಾಗ ನಿಂತಿದ್ಯಲ್ಲ ತಲೆ ಕೆಟ್ಟರೋದು ನಮ್ದೋ ನಿಂದೋ ಎಂತದು ಮಾರ ಇವರಿಗೆ ತಲೆ ಕೆಟ್ಟಿರ್ಬೇಕು ಇವರಿಗೆ ತಲೆ ಕೆಟ್ಟಿರೋದ್ರಿಂದ ಆ ಮದುವೆ ಹುಡುಗ ಬೇಡ ಅಂದಿರ್ಬೇಕು ಅಲ್ವೇ ಕರೆಕ್ಟ್ ಅಮ್ಮ ನಿಮ್ ಮಗಳ ಮದುವೆ ಯಾಕೆ ನಿಂತೋಯ್ತು ಅಣ್ಣ ಆ ಲಗ್ನ ಪತ್ರಿಕೆ ಸ್ವಲ್ಪ ಕೊಡ್ತೀರಾ ಹೋಗಿ ಆ ಯಾವೋ ನಮ್ಮ ಮರ್ಯಾದೆ ಕಳಿಯೋದಕ್ಕೆ ಮಾಡಿದಾವೆ ಹಲ್ಕ ಮುಂದೆವು ಮದುವೆ ಇಲ್ಲದ ಹುಟ್ಟಿದ ಕಿಡಿಗಡಿಗಳು ಎಷ್ಟು ಮಂದಿ ಹುಟ್ಟಿದ ಬೇವರ್ಸಿಗಳು ಸಾರಾ ಎಂಗ್ಲಿ ಹುಟ್ಟಿದ ಪರದೇಶಿಗಳು ಅಡ್ರೆಸ್ ಇಲ್ಲದ ರಾಜಕಾರಣಿಗಳು ಅವ್ರ ಮನೆ ಕ್ಯಾಬ್ರೆ ಕ್ಲಬ್ ಆಗ್ಲಿ ಅವ್ರ ಮನೆ ಮಂದಿ ಹೆಸರೆಲ್ಲ ವೋಟರ್ ಲಿಸ್ಟ್ ಇಂದ ಮಾಯವಾಗ್ಲಿ ಅವ್ರ ಮನೆ ಹೆಂಡದ ಬಾರ್ ಆಗ್ಲಿ ಅವ್ರ ಮನೆ ಹೊಲ ಗದ್ದೆ ಎಲ್ಲ ಪಾರ್ಟಿ ಆಫೀಸ್ ಆಗ್ಲಿ ಅಲ್ಲಿ ಯಾವಾಗ್ಲೂ ನೂರಾರು ಮಾರ ಮಾರಿ ನಡಿಲಿ ನೆಗೆದು ಬೀಳಲಿ ತಕ್ಕಿನ ಮಠ ಇಲ್ಲಿ ಮದುವೆ ಊಟ ಗೋತ ಸರ್ಕಲ್ ಕಾರ ಮಂಡಕ್ಕಿನ ಗತಿ ಎಲ್ಲರನ್ನು ಕರ್ಕೊಂಡು ಹೋಗಿ ಕೊಡ್ತೀನಿ ನಡಿರಿ 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 ಈಗ ಸಂಗೀತ ಭಗವಂತನನ್ನು ಒಳಿಸ್ಕೊಳ್ಳೋದಕ್ಕೆ ಅತ್ಯಂತ ಸುಲಭ ಮಾರ್ಗವಾಗಿದೆ ಬೇರೆ ಯಾವುದೇ ಮಾರ್ಗದಲ್ಲಿ ಸಾಧಕ ತಾನು ಮಾತ್ರ ಮೋಕ್ಷವನ್ನು ಪಡಿತಾನೆ ಆದರೆ ಸಂಗೀತಕ್ಕೆ ಶ್ರೋತೃಗಳನ್ನು ತನ್ನ ಜೊತೆ ಮುಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತ ಮಹತ್ತರವಾದ ಶಕ್ತಿ ಇದೆ ಆಗ್ಲಿ ನಾಳೆ ಮುಂದುವರಿಸ್ತೇನೆ ಏನಿದೆಲ್ಲ ಇವತ್ತು ನನ್ನ ಗುರುಗಳ ಹುಟ್ಟಿದ ಹಬ್ಬ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ನನ್ನ ಹುಟ್ಟಿದ ಬಗ್ಗೆ ನನಗೆ ಜ್ಞಾಪಕ ಇಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಬೇಟೆಗಾರನಿಗೆ ಬೇಟೆಯ ಚಲನವಲದ ಅದರ ವಯಸ್ಸು ವಿಳಾಸ ಎಲ್ಲ ಗೊತ್ತಿರುತ್ತೆ ಅಂದ್ರೆ ನಾನು ಬೇಟೆ ಪ್ರಾಣಿನ ಹಾಗಲ್ಲ ಪೇಪರ್ ನಲ್ಲಿ ನಿಮ್ಮ ಬಗ್ಗೆ ಲೇಖನ ಓದ್ದೆ ಅದರಿಂದ ಗೊತ್ತಾಯ್ತು ಹ್ಮ್ ಬಹಳ ಚುರುಕಿದ್ದೀರಿ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಏನ್ ಯೋಚನೆ ಮಾಡ್ತಿದ್ರಿ ಯೋಚನೆ ಅಲ್ಲ ಕನಸು ಕನಸ ಹಗಲೊತ್ತಲ್ಲಿ ಕನಸು ಕಾಣಬಾರದು ಪ್ರೇಮಿಗಳ ಕನಸಿಗೆ ಹಗಲು ರಾತ್ರಿ ಏನು ಭೇದ ಇಲ್ಲ ಓ ಪ್ರೇಮದ ಕನಸ ಕಾಣಿ ಕಾಣಿ ಆ ಪ್ರೇಮಿ ಯಾರು ಅಂತ ಕೇಳ್ಬೋದಾ ನೀನೇ ಇರ್ಬೇಕಣ್ಣ ನೀನೇ ಇರ್ಬೇಕು ಹುಷಾರಾಗಿರ್ ಮಗ ನಿಮ್ಮ ಉದ್ಯಮ ನೀವು ಲೈಕ್ ಎಂದು ಸಾಯ್ತಿರೋ ಅಂದ್ ಲೈಕ್ ಬಾಯ್ ಬಡ್ಕೋತೀನಿ ಅತ್ತೆ
ನಮ್ ಗುರುಗಳು ಲೈಕ್ಗೆ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಹಂಗಂತಲೇ ಬೈಬೋರ್ಡ್ ಮಾಡಿ ನೋಡೋಣ. ಅಯ್ಯೋ ನನ್ನ ಅಯ್ಯೋ ಶಿವನೆ, ಏನಪ್ಪ ಮಾಡಲಿ ಮಗ ಮಗ. ಏನಾಗಿದೆ ಅಜ್ಜಿ? ಸಾಯಂಕಾಲದಿಂದ ಜ್ವರ ಕಣವ. ನಂದಂ 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 ನಂದ ನಂದಂ ನಂದ ನಂದಂ 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 ನಂದ ನಂದಂ ನಂದ ನಂದಂ ನಂದ ನಂದಂ ನಂದಂ. ಮಗ ಹೆಂಗಾಯ್ತವ? ಅಜ್ಜಿ ಸ್ವಲ್ಪ ನೀರು ಬಿಸಿ ಮಾಡಿ, ಈಗ ಬಂದೆ. ಗಾಬರಿ ಪಡುವಂತದ್ದೇನೂ ಇಲ್ಲ ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಮೇಡಮ್ ತಾವ್ ಹೇಳಿದ್ದೆಲ್ಲ ತಂದಿದ್ದೀನಿ, ನಾನು ಬರ್ತೀನಿ. ಪರವಾಗಿಲ್ಲ, ಈಗ ಹುಷಾರಾಗಿದ್ದೀನಿ. ನನ್ ಪೂಜೆ ಸ್ನಾನ ಇವತ್ತೆಲ್ಲ ನನ್ ಪಾಲಿಗೆ ಬಿಟ್ಬಿಡಿ, ನೀವು ಮಲ್ಕೊಳ್ಳಿ. ನನ್ನ ವೃತ್ತಿ ಜೀವನದಲ್ಲಿ ಮೊದಲನೇ ಪೇಷಂಟ್ ನ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡಿದ್ರ ಹರಕೆ, ಹಾಗೂ ನನ್ನ ಗುರುಗಳ ಪಾಲಿನ ಪೂಜಾ ಕೆಲಸ. ಮಗ ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ ಕಣ್ಮಗ, ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿದ್ಲಿ. ಹೋಗಿಲೆ ಮಾವಿನ ರಸ ಕುಡಿದ್ರು ಗರ್ವ ಪಡೋದಿಲ್ಲ ಹಾಗೆ ಅಪರ್ಣ, ಆದ್ರೆ ಕಪ್ಪೆ ಕೆಸರು ನೀರು ಕುಡಿದ್ರು ವಟ್ರ ವಟ್ರ ಅಂತ ಬಟ್ಕುಡ್ತಾ ಇರುತ್ತೆ ಹಾಗೆ. ಏನಲ್ಲ ನಾನು ಕಪ್ಪೆ
ಮೊಟ್ಟೆ ತರ ವಟ ವಟ ಅಂತ ಒಟ್ಟು ಕೊಡ್ತೀನಿ ಅಂತ ಹೇಳಿದೆ. ಮೋದೇವಿ ಮೋದೇವಿ, ಇನ್ನೂ ಪೂರ ಹುಷಾರಾಗಿಲ್ಲ, ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟೆ ನಿನ್ ವರ್ಸೆನ. ಏನಾಯ್ತಾ ನನಗೆ? ನನಗೆ ತುಂಬಾ ಅನ್ಯಾಯ ಆಗಿದೆ ಸರ್. ಆನನ್ನ ಕಡು ವೈದಿಕ ಪಾಲಿಗೆ ಅಕಾಡೆಮಿ ಮೆಂಬರ್ ಮಾಡಿದ್ದಾರೆ. ಈ ಬಾರಿ ಆದ್ರೂ ನನಗೆ ರಾಜ್ಯ ಪ್ರಶಸ್ತಿ ಕೊಡಿ ಅಂತ ಕರ್ನಾಟಕದ ಮಠಾಧಿಪತಿಗಳಿಂದ, ಸಾಹಿತಿಗಳಿಂದ, ಸಂಸ್ಕೃತಿ ಇಲಾಖೆ ಮಂತ್ರಿಗೆ ಪತ್ರ ಬರೆಸಿದೆ. ಆದರೂ ಚಳಿಗಾಲ ಬಂದಿದೆ ಅಂತ ಬಿಟ್ಟಿ ಶಾಲೆ ಯಾರೋ ಒತ್ತಿದ್ದಾರೆ. ಸರ್ಕಾರಿ ಶಾಲೆ ಬೇರೆ ಬೇಕು, ನಾವು ಒತ್ತೋದು ಅದೇ ಶಾಲೆ ತಾನೆ. ಚಿನ್ನಸ್ವಾಮಿ ಸ್ವಾಮಿ, ಈ ಬಾರಿ ಹೇಗಾದ್ರೂ ಮಾಡಿ ನನಗೆ ನೀವು ಪ್ರಶಸ್ತಿ ಕೊಡಿಸಲೇಬೇಕು. ಎಲ್ಲಿ ಒಂದು ಹಾಡು ಹೇಳಿ ಕೇಳೋಣ. ನೀನ್ ಆಡ್ತೀಯಾ? ಬರ್ತೀನಿ. ಲೋ 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 ಯಜಮಾನ್ರ ಇಲ್ಲ ನಾನ ಕಡವಡಯ್ಯ ಕಡವಡಯ್ಯ. ಯಾರ ಮನೆ ಇದು? ಲೋ ಸ್ವಾಮಿ ಪ್ರಶಸ್ತಿ. ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಕೋ, ಕೊಡ್ಸೋಣ. ಕದವಡಯ್ಯ ಕದವಡಯ್ಯ. ಇವತ್ತು ಏನಾದ್ರೂ ಆಗ್ಲಿ, ಸ್ವೀಟ್ ಕೊಟ್ಟು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳೇ ಬಿಡ್ತೀನಿ. ನೀವ್ ಹೇಳಿದ ಸಿಹಿ ರೆಡಿ ಆಗಿದೆ. ಥ್ಯಾಂಕ್ ಯು. ಬಹಳ ಸಮಯ ಬಾಕ್ಸ್ ಎಲ್ಲ ಇಡಬೇಡಿ, ಬಾಕ್ಸ್ಗೂ ಸಕ್ಕರೆ ಕಾಯಿಲೆ ಬಂದಿತ್ತು. ತಾವೊಂದು ಪತ್ರ ಬರೆದಿದ್ರೆ ನಾನೇ ಆಶ್ರಮಕ್ಕೆ ಬಂದು ತಮ್ಮ ದರ್ಶನ ಮಾಡ್ಕೊತಿದ್ದೆ. ತಾವಿಷ್ಟು ದೂರ ಬರೋ ಪ್ರಯಾಸ ಯಾಕೆ ತಗೊಂಡ್ರಿ? ನಾವೇ ಬರಬೇಕಾದ ಪ್ರಮೇಯವಿತ್ತು, ಬಂದೆವು. ತಾವು ಬಂದಿದ್ರಿಂದ ನನ್ನ ಮನೆ ಪಾವನವಾಯ್ತು. ಕಪಾಲಿ, ನಾವೀಗ ಮಹತ್ತರವಾದ ಒಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೇವೆ. ಅದೇನು ಹೇಳಿ ಗುರುಗಳೇ? ನಾವು ಈ ಮನೆಯಿಂದ ಒಂದು ಅತ್ಯಮೂಲ್ಯವಾದ ವಸ್ತುವನ್ನು ದಾನವಾಗಿ ಪಡೆಯಲು ಬಂದಿದ್ದೇವೆ. ನೀನು ಅದನ್ನು ದಾನ ಮಾಡಬೇಕು. ದಾನ ಅಪ್ಪಣೆ ಆಗಲಿ. ಅದಕ್ಕೂ ಮೊದಲು ನೀನು ಅದನ್ನು ದಾನ ಮಾಡುತ್ತೇನೆ ಎಂದು ನಮಗೆ ಭಾಷೆ ಕೊಡಬೇಕು. ಆ ವಸ್ತು ಯಾವುದು ಅಂತಾನೆ ಗೊತ್ತಿಲ್ಲದೆ ಹೇಗೆ ಭಾಷೆ ಕೊಡಲಿ? ಕಪಾಲಿ, ಆ ವಸ್ತು ನೀನೇ. ಗುರುಗಳು ಒಗಟು ನಂಗೆ ಅರ್ಥ ಆಗಲಿಲ್ಲ. ನಮ್ಮ ತರುವಾಯ ನಿನ್ನನ್ನೇ ಆಶ್ರಮದ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಾವು ತೀರ್ಮಾನಿಸಿದ್ದೇವೆ. ಆದ್ದರಿಂದ ನೀನು ಸನ್ಯಾಸವನ್ನು ಸ್ವೀಕರಿಸಲು ಸಿದ್ಧನಾಗಬೇಕು. ನನಗಷ್ಟೊಂದು ಯೋಗ್ಯತೆ ಇಲ್ಲ, ನಾನಷ್ಟು ಭಕ್ತನಲ್ಲ. ಅದನ್ನು ತೀರ್ಮಾನಿಸಬೇಕಾದವರು ನಾವು, ಅದೆಲ್ಲ ನಮಗೆ ಗೊತ್ತು. ಆ ಅಂಧ ಹಾಗೂ ಅನಾಥ ಮಕ್ಕಳ ಕಲ್ಯಾಣಕ್ಕೋಸ್ಕರ ನೀನು ಎಲ್ಲ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಲೇಬೇಕು. ಗುರುಗಳೇ, ನಿಮ್ಮ ಮಾತು ನನ್ನನ್ನು ಯಮಪಾಶದಂತೆ ಸುತ್ತಕೊಳ್ತಾ ಇದೆ. ಅಧಿಕಾರ ಅನ್ನೋದು ನನಗೆ ಘೋರವಾದ ಹಾಲಾಹಲ. ಅಧಿಕಾರ ಹಾಲಾಹಲವಾದರೂ ಸೇವಾ ಸಂಕಲ್ಪ ಉಳ್ಳವರಿಗೆ ಅದು ಮೋಕ್ಷ ಮಾರ್ಗವೇ ಆಗಿದೆ. ಸ್ವಾರ್ಥಕ್ಕಾಗಿ ಬದುಕುವುದು ಸಾವೇ ಆಗಿದೆ, ಪರಾರ್ಥಕ್ಕಾಗಿ ಸಾಯುವುದು ಬದುಕೇ ಆಗಿದೆ. ಸೂರ್ಯನ ಕಿರಣಗಳಿಂದ ಸುಟ್ಟು ಸುಟ್ಟು ಮೇಲಕ್ಕೇರಿದ ಮೋಡ ಮಳೆ ಸುರಿಸುವುದು ಯಾರಿಗಾಗಿ? ತನಗಾಗಿಯೇ. ಗುರುಗಳೇ, ಈಗ ಸ್ವಾರ್ಥಕ್ಕಾಗಿ ಸತ್ತೋದ ಈ ಬದುಕೆ ಮತ್ತೆ ಜೀವ ಬರಲು ಹೇಗೆ ಸಾಧ್ಯ? ತಾವಿದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ. ನಾನ್ ದೇಹದಿಂದ ಸನ್ಯಾಸ ಕರ್ಹನಾಗಿರ್ಬೋದೇ ಹೊರತು ಮನಸ್ಸಿನಿಂದ ಅಲ್ಲ. ನನ್ನ ಮನಸ್ಸೀಗಾಗಲೇ ಸಂಸಾರದ ಆಸೆ ಆಕಾಂಕ್ಷೆಗಳತ್ತ ಬಾಲ್ಬಿಟ್ಟಿದೆ. ನನ್ನ ಅಂತರಂಗದಲ್ಲಿ ಒಬ್ಬ ಹುಡುಗಿ ತುಂಬಿಕೊಂಡು ನನ್ನ ಭಾವನೆಗಳನ್ನ ಕಲ್ಪನೆಗಳನ್ನ ತನ್ನದಾಗಿಸ್ಕೊಂಡಿದ್ದಾಳೆ. ಕಪಾಲೆ, ಹಾಗೆ ಹೇಳ್ಬೇಡಿ. ಶ್ರೀಗಳು ನಿಮ್ಮ ಮೇಲೆ ತುಂಬಾ ಭರವಸೆ ಇಟ್ಕೊಂಡು ಬಂದಿದ್ದಾರೆ. ಗುರುಗಳ ಅಭಿಮಾನ ಅನುರಾಗಗಳಿಗೆ ನಾನು ಜನ್ಮ ಜನ್ಮಕ್ಕೂ ಆಭಾರಿಯಾಗಿದ್ದೇನೆ. ಆದರೆ ಕಪಾಲಿ, ನಿನ್ನನ್ನು ಆಶ್ರಮದಿಂದ ಆಚೆ ಕಳಿಸಿದ್ದೇ ತಪ್ಪಾಗಿ ಹೋಯಿತು. ನಿಜ ಗುರುಗಳೇ, ಆಶ್ರಮದಲ್ಲಿ ತಮ್ಮ ಸಾನ್ನಿಧ್ಯದಲ್ಲಿದ್ದಾಗ ಬಹುಶಃ ಅದು ಸಾಧ್ಯವಿತ್ತೋ ಏನೋ. ಆದರೆ ಈಗ ಪರಿಸರದ ಪ್ರಭಾವದಿಂದ ನಾನು ಗೃಹಸ್ಥಾಶ್ರಮದ ಕಡೆ ಆಕರ್ಷಿತನಾಗಿದ್ದೇನೆ. ತಮಗೆ ನಿರಾಶೆ ಮಾಡಿದ್ದಕ್ಕೆ ನನಗೆ ದುಃಖ ಆಗ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ.
ಪರವಾಗಿಲ್ಲ ಬಿಡು. ಯಾರ್ಯಾರ ಋಣಾನುಬಂಧ ಎಲ್ಲೆಲ್ಲಿ ಇರುತ್ತೋ ಅವರು ಅಲ್ಲಲ್ಲಿಯೇ ಇರುತ್ತಾರೆ. ಜಯತೀರ್ಥ, ನಡೀರಿ ಹೋಗೋಣ. ಓಹೋ, ಇದು ಹೋದ ಜನ್ಮದ ಪರಿಚಯ. ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟಾರ್ಥ ಸಿದ್ಧಿ ರಸ್ತ. ये आस्ते मनसा स्मरन् इन्द्रियार्थान् विमूढात्मा नित्याचारः स उच्यते. ಆಶ್ರಮದ ಸ್ವಾಮಿಗಳು ನನ್ನ ಗುರುಗಳು. ನನ್ನ ಬದುಕನ್ನು ಸುಂದರ ಕಲಾಕೃತಿಯನ್ನಾಗಿ ಮಾಡಿದ ರೂವಾರಿ. ಏತಕ್ಕಾಗಿ ಬಂದಿದ್ರು ಸರ್? ನನಗೆ ಸನ್ಯಾಸ ದೀಕ್ಷೆ ಕೊಟ್ಟು ಆಶ್ರಮದ ಉತ್ತರಾಧಿಕಾರಿಯನ್ನಾಗಿ ಮಾಡೋದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದೆ. ಹೌದಾ ಸರ್? ಯಾವಾಗ ಹೋಗ್ತೀರಿ? ನಾನು ಕಳ್ಸೋಕ್ ಬರ್ತೀನಿ ಸರ್. ಯಾಕೆ ಅಂತ ಕೇಳ್ಬೋದ? ಒಂದು ಹೆಣ್ಣಾದ ನಾನು ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ? ಅದಕ್ಕೆ ನಾನು ಸನ್ಯಾಸಿ ಆಗೋದಕ್ಕೆ ನಿರಾಕರಿಸಿದ್ದು. ನಾನು ತುಂಬಾ ಅದೃಷ್ಟವಂತೆ. ಆ ಅದೃಷ್ಟದಲ್ಲಿ ನನ್ನ ಪಾಲು ಇದೆ. ಅದನ್ನು ಕೊಡ್ಬೇಕಾದ ಜಾಗ ಅದಲ್ಲ, ಬೆಲ್ಲದ ಬೊಂಬೆನ ಎಲ್ಲ ಚುಮ್ಮಿಸಿದ್ರು ಅದು ಸಿಹಿನೇ ಅಲ್ವೇ? ಬೆಲ್ಲದ ಬೊಂಬೆಯ ಎಲ್ಲೇ ಚುಂಬಿಸಿದರು ಸಿಹಿಯೇ ಅಲ್ಲವೇ? ಈ ಬೆಲ್ಲದ ಬೊಂಬೆಯ ಎಲ್ಲೇ ಚುಂಬಿಸಿದರು ಸಿಹಿಯೇ ಅಲ್ಲವೇ? ದಂತದ ಕಲೆಯ ಎಲ್ಲೇ ನೋಡಿದರು ಚೆಲುವೇ ಅಲ್ಲವೇ? ಬೆಲ್ಲದ ಬೊಂಬೆಯ ಎಲ್ಲೇ ಚುಂಬಿಸಿದರು ಸಿಹಿಯೇ ಅಲ್ಲವೇ? ಸಿಹಿಯೇ ಅಲ್ಲವೇ?
ಸೇರಿ ಒಡವೆ ಆಯಿತು, ವಜ್ರ ಬೇರೆ ಚಿನ್ನ ಬೇರೆ, ಎರಡು ಸೇರಿ ಒಡವೆ ಆಯಿತು, ಬೀಜ ಬೇರೆ ಭೂಮಿ ಬೇರೆ, ಎರಡು ಸೇರಿ ಸಸಿಯಾಯಿತು, ಬೀಜ ಬೇರೆ ಭೂಮಿ ಬೇರೆ, ಎರಡು ಸೇರಿ ಸಸಿಯಾಯಿತು, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಸೇರಿ ಬೆಳಕಾಯಿತು, ಎರಡು ಸೇರಿ ಬೆಳಕಾಯಿತು, ನಾನು ಬೇರೆ ನೀನು ಬೇರೆ, ಇಬ್ಬರು ಸೇರಿ ಒಲವಾಯಿತು, ಇಬ್ಬರು ಸೇರಿ ಒಲವಾಯಿತು, ಮನವೇ ಗುಡಿಯಾಗಿ ದೇವಿ ನೀನಾಗಿ ಭಕ್ತ ನಾನಾದೆನು, ಬೆಲ್ಲದ ಬೊಂಬೆಯ ಎಲ್ಲೆ ಚುಂಬಿಸಿದರು ಸಿಹಿಯೇ ಅಲ್ಲವೇ, ಈ ದಂತದ ಕಲೆಯ ಎಲ್ಲೆ ನೋಡಿದರು ಚೆಲುವೇ ಅಲ್ಲವೇ, ಬೆಲ್ಲದ ಬೊಂಬೆಯ ಎಲ್ಲೆ ಚುಂಬಿಸಿದರು ಸಿಹಿಯೇ ಅಲ್ಲವೇ, ಸಿಹಿಯೇ ಸಂತೋಷ. ಹೇಳಿ. ಚಂದ್ರಕೀರ್ತಿಯವರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದಲ್ಲವೇ? ನಾಗರಹಾವಿಗೆ ಹಾಲುಣಿಸುವುದು ವಿಷದ ಉತ್ಪತ್ತಿಗೆ ಕಾರಣವಾಗುತ್ತೆ. ಕೇಳಿದ್ರ ಇವರ ಮಾತುಗಳನ್ನ? ಆಸ್ತ್ರ ಮಾಯವರ ಸಯಾಡಿತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಮನೆಯಲ್ಲೇ ಕೆನೆ ಮೊಸರು ಇಟ್ಟುಕೊಂಡು ಕಂಡವರ ಮನೆಯ ಹುಳಿ ಮಜ್ಜಿಗೆಗೆ ಕೇಳಿಯುವುದು? ಚಂದ್ರಕೀರ್ತಿಯವರು ತಮ್ಮ ಪರಮಶಿಷ್ಯರು, ಅಲ್ಲದೆ ಈ ಆಶ್ರಮದ ಪರಂಪರೆ ಹಾಗು ಹೋಗುಗಳನ್ನು ಬಲ್ಲವರು, ಒಳ್ಳೆ ವಿದ್ವಾಂಸರು ಆಗಿದ್ದಾರೆ. ತಿಪ್ಪೇಸ್ವಾಮಿ, ನುಗ್ಗೆಕಾಯಿ ಎಷ್ಟೇ ಉದ್ದ ಇದ್ದರೂ ಅದು ಒನಕೆ ಆಗೋಲ್ಲ. ಹೆಚ್ಚು ಯೋಗ್ಯತೆ ಇರೋ ಕೆಟ್ಟೋನು ಕಡಿಮೆ ಯೋಗ್ಯತೆ ಇರೋ ಒಳ್ಳೆಯವನಿಗಿಂತ ಅಪಾಯಕಾರಿ. ಚಂದ್ರಕೀರ್ತಿಯವರು ಪೀಠಕ್ಕೇರಲು ಅನರ್ಹವಾದ ವಿಷಯಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಅಪ್ಪಣೆ ಮಾಡಬೇಕು. ನೋಡಿ, ಇದು ಇತರ ಧಾರ್ಮಿಕ ಪೀಠಗಳಂತಲ್ಲ, ಈ ಆಶ್ರಮಕ್ಕೆ ಉತ್ತರಾಧಿಕಾರಿ ಆಗುವವನಿಗೆ ಹಿಂದೂಸ್ತಾನಿ ಹಾಗೂ ಕರ್ನಾಟಕಿ ಈ ಎರಡೂ ಸಂಗೀತ ಪ್ರಕಾರಗಳಲ್ಲಿ ಪಾಂಡಿತ್ಯ ಇರಬೇಕು. ವೇದಶಾಸ್ತ್ರದಿಂದ ಹಿಡಿದು ಸಾಹಿತ್ಯದ ಎಲ್ಲಾ ಮಜಲುಗಳನ್ನ ತಿಳಿದವರಾಗಿರಬೇಕು. ಜೊತೆಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರೋ ಸಾಮರ್ಥ್ಯನ ಹೊಂದಿರಬೇಕು. ಅತಿ ಮುಖ್ಯವಾಗಿ ಇಲ್ಲಿನ ಅನಾಥ ಹಾಗೂ ಅಂಧ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಮತಾಮಯಿ ಆಗಿರಬೇಕು. ಸತ್ಯವಾಗಿ ಹೇಳಿದ್ರಿ ಜಯತೀರ್ಥ. ಶ್ರೀಗಳು ದಯವಿಟ್ಟು ಕ್ಷಮಿಸಬೇಕು. ಚಂದ್ರಕೀರ್ತಿಯವರಲ್ಲಿ ಅಂತ ವ್ಯಕ್ತಿತ್ವ ಇದೆ ಅನ್ನೋದೇ ನಮ್ಮನಿಸಿಕೆ. ನೀರು ಒಳ್ಳೆಯದೇ ಇರಬಹುದು, ಆದರೆ ಆ ನೀರಿನಲ್ಲಿ ಮೊಸಳೆಗಳು ಬಹಳ ಅನ್ನೋದು ಆ ನೀರಿನ ಸಂಪರ್ಕ ಇದ್ದವರಿಗೆ ಮಾತ್ರ ಗೊತ್ತು. ಕುರಿ ಹಿಂಡನ್ನು ನೋಡಿದ್ ನಮಗೆ ಎಲ್ಲಾ ಕುರಿಗಳು ಒಂದೇ ರೀತಿ ಕಾಣ್ತಾ ಇರ್ತವೆ, ಆದರೆ ಕುರಿಗಳನ್ನು ಕಾಯೋ ವ್ಯಕ್ತಿ ಪ್ರತಿಯೊಂದನ್ನು ಕೂಡ ಹೆಸರಿಸಿ ಕರಿತಾನೆ ಇರ್ತಾನೆ. ಅದೇ ರೀತಿ ಈ ಮಠದಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಚಿಕ್ಕಂದಿನಿಂದಲೂ ಬಲ್ಲ ಶ್ರೀಗಳಿಗೆ ಅವರ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತು. ನೋಡಿ, ನೀವೆಲ್ಲ ನನ್ನ ಪಾಂಡಿತ್ಯವನ್ನ ಮೆಚ್ಕೊಂಡಿದ್ದೀರ. ಗುರುಗಳು ನಿಮ್ಮ ಮಾತನ್ನ ಅಲ್ಲಗಳಿತನ ನೋಡಿದರೆ ನಿಮ್ಮೆಲ್ಲರ ಬಗ್ಗೆ ಎಂತಹ ಅಭಿಪ್ರಾಯ ಇದೆ ಅನ್ನೋದನ್ನ ಊಹಿಸಿಕೊಳ್ಳಿ. ಬುದ್ಧಿವಂತ ದೊಡ್ಡವರಿದ್ರಿಗೆ ತಾನು ತಿಳ್ಕೊಂಡಿರೋದನ್ನ ಹೇಳೋದಿಲ್ಲ, ಆದ್ರೆ ಮೂರ್ಖ ತಾನು ಏನು ಹೇಳಬೇಕು ಅನ್ನೋದನ್ನೇ ತಿಳ್ಕೊಂಡಿರೋದಿಲ್ಲ. ನೋಡಿದ್ರ, ನಾನು ಮೂರ್ಖ ಆದ್ರೆ ಆಗ್ಲಿ, ನನ್ನ ಆಯ್ಕೆ ಮಾಡಿದ ತಹಸ ಮೂರ್ಖರ. ಅಧಿಕಾರದ ಆಸೆ ಉಳ್ಳವನ ಬುದ್ಧಿ ಯಾವಾಗಲೂ ಕೆಟ್ಟ ಕೆಲಸಗಳಲ್ಲೇ ತೊಡಗಿರುತ್ತೆ. ಇದರ ಜೊತೆಗೆ ದುರ್ಬೋಧನೆ ಮಾಡೋರು ಸೇರ್ಕೊಂಡು ಬಿಟ್ರೆ ಬೆಂಕಿ ಹತ್ತಿದ ಮನೆಗೆ ಬಿರುಗಾಳಿ ನುಗ್ಗಿದಾಗುತ್ತೆ. ಚಂದ್ರಕೀರ್ತಿಯವರು ಯಾವಾಗಲೋ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ತಪ್ಪಿಗೆ ವಿಷ ಎಲ್ಲಾ ಕಾಲದಲ್ಲೂ ವಿಷಾನೇ. ಬುದ್ಧಿ, ತಾವೇನೇ ಹೇಳಿದ್ರು ನಮ್ಮ ದೃಷ್ಟಿಯಲ್ಲಿ ಅವರು ಅತ್ಯಂತ ದೊಡ್ಡ ವ್ಯಕ್ತಿನೇ. ಅಗ್ಗದ ವಸ್ತುಗಳಿಗೆ ಹೆಚ್ಚಿನ ಆಡಂಬರ ಇರುತ್ತೆ, ಕಂಚಿನಲ್ಲಿ ಉಂಟಾಗೋ ಧ್ವನಿ ಚಿನ್ನದಲ್ಲಿ ಉಂಟಾಗೋಲ್ಲ. ಸಾಮಾನ್ಯ ಜನ ಇದಕ್ಕೆ ಮರುಳಾಗೋದು ಸ್ವಾಭಾವಿಕ. ಬುದ್ಧಿ, ತಮ್ಮ ತರುವಾಯ ಈ ಚಂದ್ರಕೀರ್ತಿಯವರನ್ನೇ ಸ್ವಾಮಿಯಾಗಿ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಭಗವಂತನಿಚ್ಛೆ ಆಗಬಹುದು. ನೀವೆಲ್ಲ ಒಕ್ಕಣರಾದಾಗ ನಾವೂ ಒಂದ್ ಕಣ್ಣು ಮುಚ್ಚಿಕೊಳ್ಳೇಬೇಕಾಗುತ್ತೆ. ಆದರೆ ಒಂದು ನಿಬಂಧನೆ, ನಿಮ್ಮ ಭಾವಿ ಸ್ವಾಮಿಗಳು ನಾವು ಏರ್ಪಡಿಸೋ ಸಂಗೀತ ಸ್ಪರ್ಧೆಯಲ್ಲಿ ಗೆಲ್ಲಬೇಕು, ಅಂದರೆ ಮಾತ್ರ ಈ ಪೀಠಾಧಿಕಾರ. ನಿಮ್ಮ ಉದ್ಯಮ
ಬಂಟು ರೀತಿ ಕೊಲುವು ಈಯವಯ್ಯ ರಾಮ ಬಂಟು ರೀತಿ ಕೊಲುವು ಈಯವಯ್ಯ ರಾಮ ಬಂಟು ರೀತಿ ಕೊಲುವು ಈ ಸಾಬರ್ಕರ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ನಮ್ಮ ಡ್ಯಾಡಿ ಎಲ್ಲಿದ್ದಾರೆ ಹೋಟೆಲ್ನಲ್ಲಿದ್ದಾರೆ ಅರ್ಜೆಂಟ್ ಆಗಿ ಗ್ರೂಪ್ ಬ್ಲಡ್ ಬೇಕು ನೀನು ಹೋಗೋಣ ತಗೊಂಬರ್ತೀನಿ ಸಿಸ್ಟರ್ ಮೇಡಮ್ ಒಂದು ನಿಮಿಷ ಮೇಡಮ್ ಅವರೆಲ್ಲಿ ಬ್ಲಡ್ ಎಲ್ಲೂ ಸಿಗಲಿಲ್ಲ ಅವರೇ ಎರಡು ಬಾಟ್ಲು ಬ್ಲಡ್ ಕೊಟ್ಟು ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೆ ನಡೀರಿ ಎಂತ ಕೆಲಸ ಮಾಡ್ಕೊಂಡ್ರಿ ಅದಿರ್ಲಿ ನಿಮ್ಮ ತಂದೆ ಹೇಗಿದ್ದಾರೆ ಇನ್ನು ಪ್ರಜ್ಞೆ ಬಂದಿಲ್ಲ ಹಾಗಾದ್ರೆ ನೀನು ಯಾಕೆ ಬಂದೆ ಅಲ್ಲೇ ಇರಬಹುದಾಗಿತ್ತಲ್ಲ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಐ ಆಮ್ ಕ್ವೈಟ್ ಆಲ್ ರೈಟ್ ನೀನು ಹೋಗಿ ಅವರನ್ನು ನೋಡ್ಕೋ ಅಪರ್ಣ ಇನ್ನೊಂದು ವಿಷಯ ನಾನು ನಿಮ್ಮ ತಂದೆಗೆ ರಕ್ತ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ತಿಳಿಸಬೇಡ ನಿನ್ನ ಅದೃಷ್ಟ ಚೆನ್ನಾಗಿಲ್ಲದಕ್ಕೆ ಹೀಗಾಗಿರೋದುಂಟು ಮಾರಾಯ ಅಯ್ಯೋ ಅಯ್ಯೋ ನೀನು ದೇಹದಿಂದ ಬದುಕಿರೋದುಂಟು ಮಾರಾಯ ನೀನು ಬಾಯಿಂದ ಸತ್ತಿರುವುದುಂಟು ನಿನ್ನ ಕಚ್ಚೆಯಿಂದ ಸತ್ತಿರುವುದುಂಟು ನಿನ್ನ ಕೆಟ್ಟ ಚಟದಿಂದ ಸತ್ತಿರುವುದುಂಟು ಮಾರಾಯ ನೀನು ಬುದ್ಧಿ ಇಲ್ಲದ ಸತ್ಯತೆಯಾ ಅಡುಗೆ ಮಾಡೋ ಬುದ್ಧಿ ಇಲ್ಲದ ಸತ್ಯತೆಯಾ ನೀನು ನಿತ್ಯ ಇಲ್ಲದ ಸತ್ಯತೆಯಾ ಸುಬ್ಬಾ ನಿನ್ನ ಗ್ರಹಚಾರದಿಂದ ಸಾಹೇಬರು ಕೂಡ ಅಪಘಾತ ಆಗಿರುವುದುಂಟು ಮಾರಾಯ ಸುಬ್ಬಾ ಬೆಳಗಾಗೆ ತೂ ಸಾಹೇಬರು ಇಲ್ಲಿ ಮುಖ ನೋಡಿದ್ದೆ ಸತ್ತೇ ಹೋಗ್ತಿದ್ರು ಏನೋ ನನ್ನ ಮುಖ ನೋಡ್ತಿದ್ದ ಬದುಕೊಂಡಿದ್ದಾರೆ ಕಣೋ ಸುಬ್ಬಾ ಸಾರಿ ಮೇಡಮ್ ಬರೋದು ಸ್ವಲ್ಪ ತಡ ಆಯ್ತು ಅಲ್ಲರಿ ಈ ಟೈಮ್ ಎಷ್ಟು ನಿಜ ಆದ್ರೆ ಇವತ್ತು ಸ್ವಲ್ಪ ತಲೆ ಡ್ರೈ ಕ್ಲೀನಿಕ್ ಕೊಟ್ಟಿದ್ರಿ ಹೌದು ಡ್ರೈ ಕ್ಲೀನಿಕ್ ಕೊಟ್ಟಿದ್ದೆ ಆದ್ರೆ ಕರೆಕ್ಟ್ ಇರ್ಲಿಲ್ಲ ಅಂತ ಬೇಗ ವಾಪಸ್ ಮಾಡಿಲ್ಲ ಅಯ್ಯೋ ಏನ್ ಮೇಡಮ್ ಇನ್ನೂ ಇಷ್ಟೊಂದು ಬಿಗ್ಮಾನನ ಸಾರಿ ಅಂದ್ರೆ ಯಾವ್ದಾವ್ದೋ ದೇಶದಲ್ಲಿ ಏನೇನೋ ಕೊಡ್ತಾರಂತೆ ಹೌದಾ ಅದು ಈ ದೇಶದಲ್ಲ ಬನ್ನಿ ಏನ್ ಇಷ್ಟೊಂದೆಲ್ಲ ರಿಸರ್ವ್ ಮಂತ್ರಿ ಮುತ್ತನವರ ಪಾರ್ಟಿ ಇದೆ ಸರ್ ಬನ್ನಿ ನಾವು ಬೇರೆ ಕಡೆ ಹೋಗೋಣ ಭೇಟಿಯಾದ್ದು ತುಂಬಾ ಸಂತೋಷ ಮೇಡಮ್ ತಾವು ಹುಡುಕ್ ಬರ್ಬೋದಲ್ಲ ಇಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಎಂಜಲ್ ತಿನ್ಸೋ ಡಾಕ್ಟರ್ನ ಇವತ್ತೇ ನಾನು ನೋಡ್ತಾ ಇರೋದು ಅದು ಉಗುಳಿನಿಂದ ಬಂದ ಮಂತ್ರದಷ್ಟೇ ಪವಿತ್ರ ಪ್ರೇಮ ದೇವತೆ ಪ್ರಸಾದ ಪರವಾಗಿಲ್ವೇ ಒಂದು ಕಾಲದಲ್ಲಿ ನಿಮ್ಮನ್ನ ಆರಾಸಿಕರು ಅನ್ಕೊಂಡಿದ್ದೆ ಎಲ್ಲ ಸವಾಸ್ ಫಲ ಮಳೆಯಲ್ಲಿ ಒದ್ದೆ ಆದ್ಮೇಲೆ ಚಳಿ ಬಿಟ್ಟಂಗೆ ಬರುವರ ನನ್ ಬರ್ತದೆ ಮೇ ಸರಂತ ನಿಮ್ಗೆ ಗೊತ್ತಾಯ್ತು ಈ ಸಲ ನಾನು ಬೇಟೆಗಾರ ಓಕೆ ಎರಡು ದಿನ ನೀವು ಅಲ್ಲೇ ಇರ್ಬೇಕು ಈ ಸಾರಿ ಮುತ್ತೈನವರ ಮಗಳ ಹುಟ್ಟು ಹಬ್ಬದಲ್ಲಿ ಅವರ ಭಾವಿ ಅಳಿಯಂದಿರದೆ ಓಡಾಟ 100 ಮೀಟರ್ ಓಟನ ಮ್ಯಾರಥಾನ ಹಾಗೆ ಇವತ್ತು ಡ್ಯಾಡಿ ಮೂಡ್ ನೋಡಿ ನಮ್ಮ ಪ್ರೀತಿ ವಿಷಯನ ಅವ್ರಿಗೆ ತಿಳಿಸ್ತೀನಿ ಅಪರ್ಣ ನೀನು ಈ ರಾಜ್ಯದ ಒಬ್ಬ ಪ್ರಭಾವಶಾಲಿ ಮಂತ್ರಿ ಮಗಳು ಹೊರದೇಶಕ್ಕೆ ಹೋಗಿ
ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ದೊಡ್ಡ ಡಾಕ್ಟರ್ ಆಗ್ಬೇಕಾದವಳು. ಹೋಗಿ ಹೋಗಿ ಆ ಬೇವಾರ್ಸಿ ಸಂಗೀತಗಾರನ ಜೊತೆ ನಡಿ. ತೋಟದಲ್ಲಿ ಅರಳಿದ ಹೂವು ತಿಪ್ಪೆ ಚಿಟ್ಟೆ ಸಾವಸ ಮಾಡೋದಿಲ್ಲ. ಹೂವಿಗೆ ಜನ್ಮ ಕೊಟ್ಟ ತೋಟದ ಬಳ್ಳಿ ಬೆಳಿಬೇಕಾದ್ರೆ ತಿಪ್ಪೆ ಗೊಬ್ಬರವೇ ಮೂಲಾಧಾರ. ತಿಪ್ಪೆಗೆ ಹೂವಿನ ಘನತೆ ಎಂದಿಗೂ ಬರೋದಿಲ್ಲ. ಅಧಿಕಾರ ಅಂತಸ್ತು ಒಂದು ಕುಟುಂಬದ ಸುಕೃತ ಮತ್ತು ಸಾಹದ ಸಂಕೇತ. ದಾರಿದ್ರ್ಯ ಅಜ್ಞಾನ ಅಯೋಗ್ಯತಂದ ಕುರುಹುಗಳು. ಅದಕ್ಕೆ ಕೊಡೋ ಕೈ ಮೇಲಿರುತ್ತೆ, ತಗೊಳ್ಳೋದು ಕೆಳಗಿರುತ್ತೆ. ಅಂತಸ್ತು ಯಾವ್ದು ಅಂತಸ್ತು? ಕೇವಲ ದುಡ್ಡಿನಿಂದ ದೊಡ್ಡವರಾದ ಮಾತ್ರಕ್ಕೆ ಅದೇ ಅಂತಸ್ತಲ್ಲ ಡ್ಯಾಡಿ. ಕಪಾಲಿನು ಅಪಾರವಾದ ಜ್ಞಾನದ ಅಂತಸ್ತಿರು ಒಬ್ಬ ಘನ ವ್ಯಕ್ತಿ. ನಮ್ಮ ಐಶ್ವರ್ಯ ಅಂತಸ್ತು ಅಧಿಕಾರ ಕೆಲವು ಕಾಲದ ನಂತರ ಇಲ್ಲದೆ ಹೋಗ್ಬೋದು, ಆದ್ರೆ ಅವರು ವಿದ್ವತ್ತು ಅಂತಸ್ತು ಕೀರ್ತಿ ಶಾಶ್ವತ ಚಿರಾಯು. ಅಷ್ಟೇ ಅಲ್ಲ, ಲೋಕಕ್ಕೆ ಉಪಯೋಗ ಕೂಡ. ನದಿ ಸಮುದ್ರಕ್ಕಿಂತ ಎಷ್ಟೇ ಎತ್ತರದಲ್ಲಿ ಹರಿದ್ರು ಅದು ಸಮುದ್ರಕ್ಕೆ ಸರಿಸಾಟಿ ಆಗೋದಿಲ್ಲ. ತಿಳ್ಕೊ, ಸಮುದ್ರ ಉಂಟಾಗುವುದೇ ನದಿಗಳಿಂದ, ನದಿಗಳಿಲ್ಲದೆ ಇದ್ರೆ ಸಮುದ್ರವೇ ಇಲ್ಲ. ನೋಡು, ತಂದೆ ತಾಯಿಗಳು ಸ್ವಭಾವದಿಂದ ಹಿತೈಷಿಗಳು, ಆದರೆ ಇತರರು ಸ್ವಾರ್ಥದಿಂದ ಹಿತೈಷಿಗಳು. ಒಲವಿನ ದಾರಿಯಲ್ಲಿ ಉಂಟಾಗುವ ಭಯದಲ್ಲಿ ತಂದೆ ತಾಯಿಗಳಿಂದ ಉಂಟಾಗುವ ಭಯವೇ ಅತಿ ಕ್ರೂರ ಅಂತ ನನಗೆ ಈಗ ಅನುಭವಕ್ಕೆ ಬರ್ತಾ ಇದೆ. ಮೂರ್ಖರಿಗೆ ತಮಗಿಷ್ಟ ಆಗುವಾಗ ಮಾತಾಡೋರು ಮಾತ್ರ ಹಿತೈಷಿಗಳು. ಅಡಿಗೆ ರುಚಿ ಸೌಟಿಗೆ ಏನ್ ಗೊತ್ತು? ಪ್ರೀತಿ ಪ್ರೇಮದ ಪವಿತ್ರ ಸಂಬಂಧ ನಿಮ್ಮಂತವ್ರಿಗೆ ಹೇಗೆ ಅರ್ಥವಾಗುತ್ತೆ? ಹೊಡಿರಿ, ನಿಮ್ಮ ಮಂತ್ರಿ ಪದವಿ ಚಲಾಯಿಸೋದಕ್ಕೆ ಇಷ್ಟೇ ಸಾಕ? ಹೆಣ್ಣು ಹುಟ್ಟೋದೇ ಸ್ವತಂತ್ರವಾಗಿ ಬದುಕೋದಕ್ಕೆ, ಆದ್ರೆ ಅವಳು ಎಲ್ಲೆಲ್ಲೋ ಬಂಧನದಲ್ಲೇ ಇದ್ದಾಳೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಬೆಂಕಿ ಮುಟ್ಟಿದ್ರೆ ಹೋಮ ಮಾಡೋರು ಸುಡುತ್ತೆ. ಹಾಗಂತ ಒಲವಿನ ಮಂಗಳಾರತಿಯನ್ನ ತಿರಸ್ಕಾರ ಮಾಡೋಕ್ಕಾಗತ್ತಾ? ಇದರ ಪರಿಣಾಮ ಏನಾದೀತು ಅನ್ನೋ ಕಲ್ಪನೆ ನಿನಗಿಲ್ಲ? ಅಜೀರ್ಣವಾದೀತು ಅಂತ ಊಟ ಮಾಡೋದ್ ಬಿಡಕ್ಕಾಗತ್ತಾ? ನಿನ್ನ ಮುಂಡುತನ ನನ್ನ ಆಕ್ರೋಶದ ಬಿರುಗಾಳಿನ ಕೆಣಕ್ತಾ ಇದೆ. ಆ ಬಿರುಗಾಳಿ ಶರೀರವೆಂಬ ಮರವನ್ನ ಮುರಿಬಹುದೇ ಹೊರತು ಮನಸ್ಸೆಂಬ ಹೂವನ್ನ ಏನು ಮಾಡಕ್ಕಾಗಲ್ಲ. ಆನೆ ನೀರಿಗಿಳಿದ್ರೆ ಮೀನು ಗಂಜೋದಿಲ್ಲ. ಆನೆಗೆ ಹೆದರಿ ಪ್ರೇಮಿಗಳೆಂಬ ಮೀನುಗಳು ಒಲವಿನ ನೀರಿನಿಂದ ಹೊರಗೆ ಬರೋದಿಲ್ಲ. ಪ್ರೀತಿ ಪ್ರೇಮದ ಹುಚ್ಚು ಹಿಡಿದ ನಿಮ್ಮಂತ ಆವೇಶದ ಸ್ವಾರ್ಥಿಗಳು ಮೊದಲು ತಂದೆ ತಾಯಿಗಳನ್ನ ಸುಡ್ತೀರಿ, ಆಮೇಲೆ ನಿಮ್ಮನ್ನ ನೀವೇ ಸುಡ್ಕೋತೀರಿ. ಪ್ರೇಮಿಗಳ ದಾರಿಯಲ್ಲಿ ಆತಂಕದ ಮುಳ್ಳು ಹರಡುವ ಹೆತ್ತವರು ಸರ್ಪಕ್ಕಿಂತಲೂ ಕ್ರೂರಿಗಳು. ಸರ್ಪ ಕೆಣಕದ್ರೆ ಮಾತ್ರ ಕಚ್ಚುತ್ತೆ, ಆದ್ರೆ ಇವರು ಕೆಣಕ್ತಿದ್ರು ಪದೇ ಪದೇ ಕಷ್ಟನೇ ಇರ್ತಾರೆ. ಅಪರ್ಣ ನಿನ್ನದು ಅತಿ ಆಯ್ತು. ಆಲ್ರೈಟ್ ನೋಡೋಣ. ಮದುವೆ ಮಾಡ್ಕೋಬೇಕಾಗಿತ್ತಲ್ಲ, ಹುಡುಗಿ ನೋಡ್ಬೇಕಾಗಿತ್ತು, ಅದಕ್ಕೆ
ಹೌದಾ? ಈಗ ನಾವೆಲ್ಲ ಸೇರಿ ನಿನಗೆ ಇಲ್ಲೇ ಮದುವೆ ಮಾಡ್ತೀವಿ ಕಾವೇರಿ ಶುರು ಮಾಡೋಣವೇ. ಚುಪ್ಪಳಿ ಯಾಕೆ ತಗೋತಿದ್ದಾರೆ ಗುರುಗಳೇ? ನಿನಗೆ ಆತಿಥ್ಯ ಮಾಡೋಕೆ ಗುರುಗಳೇ ಆತಿಥ್ಯ ಮಾಡೋದು ಮಾಡ್ತೀರಾ, ನಿಮ್ಮ ಮಗಳು ಚಪ್ಪಲಿ ಇಲ್ಲಾದ್ರೂ ಮಾಡಿದ್ರೆ ಸ್ವಲ್ಪ ಹಿತವಾಗಿರುತ್ತೆ. ನನ್ನ ಮಗನೇ ಚಪ್ಪಲಿ ಹೊರತಾ ತಿನ್ನೋದು ಇರೀ ಹಿತಾನ? ಈ ಖಾತ್ರಿ ಆಯ್ತು ನೀನೇ ಆ ಕೆಲಸ ಮಾಡಿದ್ದು ಅಂತ. ಕಾವೇರಿ ಶುರು ಮಾಡೋ. हलो अपर्ण. हलो यार माता सर ना कपाली. ओ नीना निंदूं अड्रेस ನಿನ್ನಂತ ಬೀದಿ ಬಿಕಾರಿಗೆ ಒಬ್ಬ ಮಂತ್ರಿ ಮಗಳನ್ನ ತಿರುಗಿ ನೋಡೋಕಾಗಲು ಯೋಗ್ಯತೆ ಇದೆಯೇನೋ ಸರ್. ನಾನು ಅಪರ್ಣ ಇಬ್ರು ಕಡಬಾಯ್ಚೆ. ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಅಡೋ ಇನ್ನು ಮೇಲೆ ಇಂಥ ಹುಚ್ಚು ಸಾಹಸಕ್ಕೆ ಏನಾದ್ರು ಕೈ ಹಾಕಿದೆಯೋ ಏನು ಮಾಡಬೇಕು ಅಂತ ನೀವು ಚೆನ್ನಾಗಿ ಗೊತ್ತಿದೆ. ಅಂತ ಸಂದರ್ಭ ತಂದ್ಕೋಬೇಡ. ಬಿ ಕೇರ್ಫುಲ್. ಹಾ ಸಿಟಿ ಬಸ್ ನಲ್ಲಿ ಬರಬೇಕಾದ್ರೆ ಯಾರೋ ಕಳ್ಳ ನನ್ನ ಬ್ಲೌಸ್ ಒಳಗಡೆ ಕೈ ಹಾಕಿ ಇದ್ದಿದ್ ಪರ್ಸ್ ನ ಎಗರಿಸ್ಬಿಟ್ಟ. ಏನಂದೆ? ಅವನು ನಿನ್ನ ರವಿಕೆ ಒಳಗೆ ಕೈ ಹಾಕಿ ಹಣವನ್ನು ಅಪಹರಿಸಿದಾನೆ. ಹೌದು ಡ್ಯಾಡಿ. ಅವನು ನಿನ್ನ ರವಿಕೆ ಒಳಗೆ ಕೈ ಹಾಕುವವರೆಗೂ ನೀನೇನಮ್ಮ ಮಾಡ್ತಿದ್ದೆ ಕಾವೇರಿ? ಆಕಾಶಕ್ಕೆ ಏಣಿ ಹಾಕಿದ್ಲು. ಅವನು ಹಣಕ್ಕಾಗಿ ನನ್ನ ಬ್ಲೌಸ್ ಕೈ ಹಾಕ್ತಾನೆ ಅಂತ ನಾನು ತಿಳಿದಿರಲಿಲ್ಲ. ಕಾವೇರಿ ಕೇಳದೇನೆ ನಿನ್ನ ಮಗಳ ಮಾತನ್ನ? ಅಯ್ಯೋ ಅಯ್ಯೋ, ಬದುಕೋದು ಬೇಕು ಸಾಯೋದು ಬೇಡ ಅನ್ಸುತ್ತಲ್ಲೇ. ಚಂಬು ಕಾರ್ ನಿಲ್ಸು. ಚಂಬು ಕಾರ್ ನಿಲ್ಸು. ಆಗಲ್ಲ. ಚಂಬು ಕಾರ್ ನಿಲ್ಸು. ಮೇಡಮ್, ಸಾಹೇಬ್ ಆಡ್ರು ತಮಗೆ ಗೊತ್ತಿಲ್ವಾ? ಹೊಸದಾಗಿ ಪಾಠ ಪ್ರಾರಂಭ ಮಾಡಬೇಕಾಗಿದೆ. ಗುರುಗಳೇ, ನೀವು ನನ್ನನ್ನು ಏನು ಮಾಡಬೇಕು ಅಂತ ಇದ್ದೀರಾ? ನಿನ್ನನ್ನು ದೊಡ್ಡ ಸಂಗೀತಗಾರನಾಗಿ ಮಾಡಬೇಕು ಅಂತಿದ್ದೇನೆ. ನಿಜವೇ ಗುರುಗಳೇ? ನನ್ನ ಶಿಷ್ಯರೆಲ್ಲ ಪರದೇಶದ ಬಾತ್ರೂಮ್ ಲೆಟ್ರಿನಲ್ಲಿ ಆಡುವ ದೊಡ್ಡ ಸಂಗೀತಗಾರರಾಗಿದ್ದಾರೆ. ಅದಕ್ಕೆ ನೀವೀಗ ಅವರಿಗೆ ಗುರುಗಳೇ, ನನ್ನನ್ನು ನೀವು ದೊಡ್ಡ ಸಂಗೀತಗಾರನಾಗಿ ಮಾಡುವುದಾದ್ರೆ ನಿಮ್ಮ ಹೆಣವನ್ನು ಹೊರಲಿಕ್ಕೂ ಸಿದ್ಧನಾಗಿದ್ದೇನೆ ಗುರುಗಳೇ. ಶುಭ್ಬು, ನನ್ನ ಹೆಣ ನೀನು ಹೊರೋಕಾಗಲ್ಲ.
ಅದಕ್ಕೆ ಅಂತ ಕಾರ್ಪೊರೇಷನ್ ವ್ಯಾನ್ ಇದೆ. ಈಗ ಪಾಠ ಶುರು ಮಾಡೋಣವೇ. ಗುರುಗಳೇ, ನೀವು ಎಲ್ಲ ಶಿಷ್ಯರಿಗೆ ಪಾಠ ಹೇಳ್ಬೋದು ಇಲ್ಲಿಯೋ? ಇವರ ಕೀಪರ್ ಗ್ಲಾಣಿಯಾಗಿಯೂ ಸತ್ಯ. ಎಂತದು ಗುರುಗಳೇ, ಸಂಗೀತ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ಕುಡಿಯೋದನ್ನು ಅಭ್ಯಾಸ ಮಾಡಿಸೋದು ಉಂಟು ಗುರುಗಳೇ? ಅದಕ್ಕೆಲ್ಲ ಇದೆ ಮೊದಲನೇ ಪಾಠ. ದೇವೇಂದ್ರ, ಯಕ್ಷ, ಗಂಧರ್ವ, ಕಿನ್ನರ ಮುಂತಾದ ದೇವಾನುದೇವತೆಗಳು ಕಂಡ ಮಾಧುರ್ಯಕ್ಕಾಗಿ ಸೇವಿಸಿದ್ದುಂಟು. ಸಾರಾಯಿ ತಾಗೆ ವಾಡು ಶಿವದೇವುಡು, ಬಿಸ್ಕಿ ತಾಗೆ ವಾಡು ವಿಷ್ಣು ದೇವುಡು, ಕಾಂತಿ ತಾಗೆ ವಾಡು ಬ್ರಹ್ಮದೇವುಡು. ಹೌದು ಗುರುಗಳೇ, ಈ ಪ್ರಧಾನ ದೇವಸ್ಥಾನಿಯಾಗಿಯೂ ಸತ್ಯ. ಹಾಗಾದರೆ ಕುಡಿತೀನಿ ಬಿಡಿ. ಅದಕ್ಕಿಂತ ಮೊದಲು ಗುರುದಕ್ಷಿಣೆ ಇಡು. ಅದನ್ನ ತಲೆ ಮೇಲೆ ಇಟ್ಕೋ. ಈಗ ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನ ಸೇವನೆ ಮಾಡು. ಕಣ್ಣು ಮುಚ್ಚಿಕೊಂಡು ಮನೆ ದೇವರನ್ನು ನೆನೆಸಿಕೊಂಡು ಎಲ್ಲವನ್ನು ಒಳಗಿಳಿಸು. ಹೇಗಾಗ್ತಾ ಇದೆ? ಮಕ್ಕಳ ಮೂತ್ರ ಕುಡ್ದಾಗಿದೆಯೋ ಇಲ್ಲ ಸ್ವಮೂತ್ರ ಕುಡ್ದಾಗಿದೆಯೋ? ಒಂದು ಹಾ ಗೊತ್ತಾಗದೆ ಇದ್ರೇನೆ ನೀನು ದೊಡ್ಡ ಸಂಗೀತಗಾರನಾಗುವುದು. ನಿನ್ನ ನೋಡಿದೆ ನನಗೆ ಹೇಗಾಗಿತ್ತು ಗೊತ್ತಾ? ನನಗೂ ಮತ್ತೆ ಮತ್ತೆ ಹೀಗೆ ಯಾಕೆ ಮಾಡ್ದೆ? ನಮ್ ತಂದೆ ನಮ್ಮಿಬ್ಬರನ್ನ ದೂರ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲಿಗೂ ಒಂಟಿಯಾಗಿ ಹೋಗಕ್ ಬಿಡೋದೇ ಇಲ್ಲ. ಯಾವಾಗ್ಲೂ ಡ್ರೈವರ್ ಸರ್ಪ ಕಾವಲಾಗಿರ್ತಾನೆ. ನನ್ ರೂಮ್ ಕೂಡ ಶಿಫ್ಟ್ ಮಾಡಿದ್ದಾರೆ. ನನ್ ಮದುವೆ ಯಾವ ಕ್ಷಣದಲ್ಲಿ ಯಾರ ಜೊತೆ ನಿಶ್ಚಯ ಆಗುತ್ತೋ ಗೊತ್ತಿಲ್ಲ. ಅಪ್ಪಣ್ಣ ಹಾಗೆ ಹೇಳ್ಬೇಡ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ಅದು ಬರೀ ಅಗಲಕ್ಕೆ ಅಲ್ಲ, ನನ್ನ ಕೊಲೆ. ನೀವಿಲ್ದೆ ನಾನ್ ಬದುಕ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಪ್ಪಣ್ಣ. ಅಪ್ಪಣ್ಣ ಎಲ್ಲದಕ್ಕೂ ದೇವರಿದ್ದಾನೆ. ಅವನು ತೀರ್ಮಾನದ ಮುಂದೆ ಮನುಷ್ಯ ಪ್ರಯತ್ನಗಳೇನು ನಡೆಯಲ್ಲ. ನೋಡು, ಬೆಂಕಿ ಚಿನ್ನಾನ ಪರೀಕ್ಷೆ ಮಾಡಿದ ಹಾಗೆ ಹೆತ್ತವರ ಪ್ರತಿಭಟನೆ ಪ್ರೇಮಿಗಳನ್ನ ಪರೀಕ್ಷೆ ಮಾಡುತ್ತೆ. ಇದು ದೇವರ ಮೇಲೆ ಭಾರ ಹಾಕಿ ಸುಮ್ಮನೆ ಇರೋ ಸಮಯ ಅಲ್ಲ. ಮತ್ತೆ ಮುಂದೆ ಏನ್ ಮಾಡುದು? ಈ ಸಾರಿ ನಮ್ ತಂದೆ ಬೆಂಗಳೂರಿಗೆ ಹೋದ ತಕ್ಷಣ ನಾವು ರಿಜಿಸ್ಟರ್ ಮದುವೆ ಮಾಡ್ಕೊಳ್ಳೋಣ. ನಿನ್ ತೀರ್ಮಾನವೇ ನನ್ನ ತೀರ್ಮಾನ. ನನ್ನ ಬದುಕು ಭವಿಷ್ಯ ಎಲ್ಲ ಎಲ್ಲ ನೀನೆ. Thank you.
ಇರೋದು ದನಪಿಂಡ. ಅದು ಕಡಿಮೆ ಆಗಿದ್ರೆ ಗಲಾಟೆ ಆಗ್ಲಿ ಕುಂಟಲ ಗುರುಗಳೇ. ನೀನು ಮಿನಿಸ್ಟರ್ ಮನೆಯಲ್ಲಿ ಇದೀಯಾ, ಪ್ರಶಸ್ತಿ ಕೊಡ್ಸೋಕೆ ರೆಕಮೆಂಡ್ ಮಾಡ್ತೀಯಾ ಅಂತ ಪುಕ್ಸಟ್ಟೆ ಪಾಠಕ್ಕೆ ಸೇರಿಸ್ಕೊಂಡ್ರೆ ಗುರು ನಿಂದನೆ ಮಾಡ್ತೀಯೇನೋ ಅಯೋಗ್ಯ. ಗುರುಗಳೇ, ಮಿನಿಸ್ಟರ್ ನಿಮಗಿಂತ ಮೊದಲು ನನಗೆ ಪ್ರಶಸ್ತಿ ಕೊಡ್ತೀನಿ ಅಂದ್ರು, ಆದ್ರೆ ನಾನು ನನ್ನ ಗುರುಗಳಿಗೆ ಮೊದಲು ಕೊಡ್ಸಿ ಅಂತ ರೆಕಮೆಂಡ್ ಮಾಡಿದ್ದೀನಿ ಗೊತ್ತುಂಟ? ನಿಜವೇನೋ ಶಿಷ್ಯೋತ್ತಮ. ನೀವೆಲ್ಲ ದೊಡ್ಡವರ ಮನೆ ಬರ್ತ್ಡೇಗೆ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ತಂದಿದ್ದೀರಿ. ಆದರೆ ನಾನೊಬ್ಬ ಕಲಾವಿದ, ಬಡ ಕಲಾವಿದ, ನಾನೇನು ತಾನೇ ಕೊಡಬಲ್ಲೆ? ಆದರೆ ನಾನು ನಿರಂಜನಿ ಅನ್ನೋ ರಾಗವನ್ನೇ ಅಪರ್ಣಾಳ ಬರ್ತ್ಡೇಗೆ ಶಾಶ್ವತವಾದ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಅಂದರೆ ಇನ್ಮೇಲೆ ನಾನು ಯಾವುದೇ ಕಚೇರಿ ಮಾಡಿದ್ರು, ಯಾರೇ ಎಷ್ಟೇ ಹಣ ಕೊಡ್ತೀನಿ ಅಂತ ಹೇಳಿದ್ರು, ಆ ರಾಗವನ್ನು ಮಾತ್ರ ಹಾಡೋದಿಲ್ಲ. ಆದರೆ ಅಪರ್ಣಾಳಿದ್ರಿಗೆ ಮಾತ್ರ ಯಾವಾಗ ಬೇಕಾದರೂ ಹಾಕ್ತೀನಿ. ಈ ಶುಭ ಸಂದರ್ಭದಲ್ಲಿ ಆಕೆಗೆ ನಾನು ಕೊಡ್ತಾ ಇರೋ ಪ್ರೀತಿಯ ಉಡುಗೊರೆ ಇದೆ. ಅಪರೂಪದ ಕೊಡುಗೆ ಜನ್ಮದಿನಕ್ಕೆ ಶುಭಾಶಯದ ಉಡುಗೆ ಈ ರಾಗವ ಮುಡಿಪಾಗಿಡುವೆ ಎಂದೆಂದು ಮರೆಯದ ನನ್ನ ರಾಗಿಣಿಗೆ ನೀಡುವೆ ಅಪರೂಪದ ಕೊಡುಗೆ ಈ ಜನ್ಮದಿನಕ್ಕೆ ಶುಭಾಶಯದ ಉಡುಗೆ ಸುರಿದ ನಯನ ನಯನದ ಭಾಷೆಯಲ್ಲಿ ಸುರಿದ ಆನಂದ ಬಾಷ್ಪದಿ ಅಭಿಷೇಕ ಮಾಡಿದೆನು ನನ್ನ ಕಲೆಯ ಪೀತಾಂಬರ ನಿನಗೆ ಉಡಿಸಿದೆನು ಭಾವದ ಬಳೆಗಳ ಕೈಗಳಿಗೆ ತೊಡಿಸಿದೆನು ಸ್ನೇಹದ ಪೌರ್ಣಮಿಯ ಪೂರ್ಣಚಂದ್ರನ ತಿಲಕವಾಗಿ ಬೆಳಗಲೆಂದು ಹಾರೈಸಿ ಅಣಗಿದ್ದೆನು ನೀಡುವೆ ಅಪರೂಪದ ಕೊಡುಗೆ ಈ ಜನ್ಮದಿನಕ್ಕೆ ಶುಭಾಶಯದ ಉಡುಗೆ ಕಲ್ಪನೆಯ ತಾರೆಗಳ ಆಸೆಯ ಆಗಸದ ಕಲ್ಪನೆಯ ತಾರೆಗಳ ಹಾರ ತಂದು ನಿನ್ನ ಕೊರಳಿಗೆ ಹಾಕಿದೆನು ನನ್ನ ಎದೆಯ ಬರಡು ಭೂಮಿಯೊಳು ಸವಿಗನ ಸಹಸಿರನು ನೀ ಬಿತ್ತಿದಾಗ ನೆಲಗೆದ್ದೆನೆಂದೇ ಜಲಗೆದ್ದೆನೆಂದೆ ಸುಖ ಶಾಂತಿ ಮೀರಿ ನಿಂತು ಸ್ವರ್ಗರಧಿದೇವನಾನೆಂದೇ ನೀಡುವೆ ಅಪರೂಪದ ಕೊಡುಗೆ ಈ ಜನ್ಮ
ಜನ್ಮದಿನಕ್ಕೆ ಶುಭಾಶಯದ ಉಡುಗೆ ಈ ರಾಗವ ಮುಡಿಪಾಗಿಡುವೆ ಎಂದೆಂದು ಮರೆಯದ ನನ್ನ ರಾಗಿಣಿಗೆ ನೀಡುವೆ ಅಪರೂಪದ ಕೊಡುಗೆ ಈ ಜನ್ಮದಿನಕ್ಕೆ ಶುಭಾಶಯದ ಉಡುಗೆ ಜಾನಾಮಿ ಧರ್ಮಾಂ ನಚಮೇ ಪ್ರವೃತ್ತಿಹಿ ಜಾನಾಮ್ಯ ಧರ್ಮಾಂ ನಚಮೇ ನಿವೃತ್ತಿಹಿ ಏನಾಪಿ ಕೇನಾಪಿ ಹೃದಿಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಪ್ರಾಣದಕ್ಕಿಂತ ಪ್ರೀತಿನೇ ಮುಖ್ಯ. ಹೇಗೆ ದಿನ ಹಿಂಸೆ ಕೊಟ್ಟು ಸಾಯಿಸೋದ್ಕಿಂತ ಒಂದೇ ಸಾರಿ ಸಾಯಿಸ್ಬಿಡಿ. ಅಪರ್ಣ ಪ್ಲೀಸ್, ಮಗಳ ಮೇಲಿನ ಮಮಕಾರಣ ದೌರ್ಬಲ್ಯ ಅಂತ ಮಾತ್ರ ತಿಳ್ಕೋಬೇಡ. ನೀನ್ ನನ್ನ ಮಾತು ಕೇಳಲ್ಲ. ಆಲ್ ರೈಟ್, ಗೋ ಅಹೆಡ್, ವಿಶ್ ಯು ಆಲ್ ದ ಬೆಸ್ಟ್. ಮಳೆ ಬರೋ ಸಂಗೀತ ಆಡ್ತಾರಂತೆ, ದೀಪ ಹತ್ಕೊಳ್ಳೋ ಸಂಗೀತ ಆಡ್ತಾರಂತೆ, ಹಾಗೆ ನಿದ್ದೆ ಬರೆಸುವ ಸಂಗೀತ ಹೇಳುವುದು ಗೊತ್ತು. ಶಿಷ್ಯರೇ, ಗುರುಗಳೇ, ಶಿಷ್ಯರೇ, ನಿದ್ರೆ ಬರೋ ಸಂಗೀತ ಏನು? ನಾನು ಹಾಡಿದ್ರೆ ಹೋಗಿರೋ ಕರೆಂಟು ಓಡೋಡಿ ಬಂದು ಬಗ್ಗನೆ ಉರಿಯುತ್ತೆ, ಕೊಳ ಎಲಿ ಬರೋ ನೀರು ಕುಡಿಯೋಕೆ ಯೋಗ್ಯವಾಗಿರುತ್ತೆ. ಹಾಗಾದ್ರೆ ನಿದ್ರೆ ಬರ್ತಾ ಇರೋ ಪೇಷಂಟ್ ಗಳನ್ನೆಲ್ಲ ಡಾಕ್ಟರ್ಗಳು ನಿಮ್ಮ ಮನೆ ಕಳಿಸೋದುಂಟು, ನಿದ್ರೆ ಮಾತ್ರೆ ಮಾಡುವ ಕಂಪನಿಗಳು ಬಂದಾಗದುಂಟು. ಕಂಪನಿಗಳು ಬಂದಾಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಡಾಕ್ಟರುಗಳು ಪೇಷಂಟ್ ಗಳನ್ನ ಇಲ್ಲಿಗೆ ಕಳಿಸುತ್ತಾರೋ ಇಲ್ಲೋ ನನ್ನನ್ನೇ ಅಲ್ಲಿಗೆ ಕರೆಸುತ್ತಾರೋ ನನಗೆ ಗೊತ್ತಿಲ್ಲ. ಈಗ ನಾನು ನಿದ್ರೆ ಬರುವ ರಾಗವನು ಹಾಡುವೆನು, ಕೇಳಿ ಶಿಷ್ಯೋತ್ತಮರೇ. ಆಯ್ತು ಗುರುಗಳೇ. ಸಾರಿ ಗಾಮ ಏನಮ್ಮ ಎಲ್ಲಿಗೆ ಸವಾರಿ? ಓ, ಶ್ರೀಮಾನ್ ಕಪಾಲಿ ಅವ್ರನ್ನ ನೋಡೋದಿಕ್ಕೆ ಹೊರಟಿಯಾ? ಹೌದು, ಹಾಗೆ ತಿಳ್ಕೊಳ್ಳಿ. ಅವ್ರನ್ನ ನೋಡೋದಿಕ್ಕೆ ಅಷ್ಟು ದೂರ ಯಾಕಮ್ಮ ಹೋಗ್ಬೇಕು? ನಾನೇ ತೋರಿಸ್ತೀನಿ, ನಡಿ ಬಾ. ಕಮಾನ್.
ನಾನು ನಿನ್ನ ನೋಡೋ ದೃಷ್ಟಿಯಲ್ಲಿ ಕಳ್ಕೊಂಡೆ ಕಳ್ಕೊಂಡೆ ಅಪರ್ಣ ನನ್ನ ಮಗಳನ್ನ ನೋಡಬೇಡ ಅವಳ ಸಾಹಸ ಮಾಡಬೇಡ ಅಂದಿದ್ದಕ್ಕೆ ದೇವರು ನನಗೆ ಕಣ್ಣು ಕೊಟ್ಟಿರೋದೇ ಅವಳ ನೋಡೋದಕ್ಕೆ ಅಲ್ಲ ಅದಕ್ಕೆ ಆ ಕಣ್ಣುಗಳನ್ನ ಸದ್ಯಕ್ಕೆ ಕಿತ್ತಾಕ್ಸಿದ್ದೀನಿ ನೀವು ಮನುಷ್ಯರಲ್ಲ ರಾಕ್ಷಸ ಇರುವೆಗೆ ರೆಕ್ಕೆ ಬರೋದು ಅದರ ಸಾವಿನ ಸಂಕೇತಕ್ಕೆ ಅಪರ್ಣ ನನ್ನ ಕಣ್ಣಾಗಿ ನೀ ನಿದಿಯಲ್ಲ ಆಗೋಗಿದ್ದಕ್ಕೆ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಮುಂದಿನ ಯೋಚನೆ ಮಾಡು ಸೂರ್ಯ ಮುಳುಗಿ ಚಿಂತೆಯಲ್ಲಿ ಕೂತ್ರೆ ಚಂದ್ರನ ಬೆಳಕನ್ನು ನಾವು ಕಳ್ಕೋಬೇಕಾಗುತ್ತೆ ವೆಲ್ ಸೆಡ್ ವೆಲ್ ಸೆಡ್ ವೆಲ್ ಸೆಡ್ ಡ್ಯಾಡಿ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ನನಗೆ ನಿಮ್ಮ ಆಸ್ತಿ ಪಾಸ್ತಿ ಏನೂ ಬೇಡ ನಾವೆಲ್ಲಾದರೂ ದೂರ ಹೋಗಿ ಬದುಕ್ತೀವಿ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಈ ದ್ರೋಹಿನ ಬಿಟ್ಬಿಡ್ಬೇಕಾ ಏಯ್ ಆದ್ರೋ ಬಾಣ ಹೋಗದು ಅವನನ್ನು ಹಿಡ್ಕೊಂಡು ಹೊಡಿ ರಿಮೋಟ್ ಇಲ್ಲ ಇದೆ ಆಗ್ರೋ ನಿನಗೆ ಅವನ ಕಾಣದ ಮೇಲೆ ಅಷ್ಟೊಂದು ಕರುಣೆ ಇದ್ರೆ ಬಿಟ್ಬಿಡ್ತೀನಿ ಆದ್ರೆ ನೀನು ನಿನ್ನ ಒಲವು ಒಗ್ಗಡ್ಡೆಗಳೆಲ್ಲ ಗಂಟು ಮೂಟೆ ಕಟ್ಟಿ ನಿರ್ಲಕ್ಷ್ಯದ ಗುಜರಿಗೆ ಹಾಕಿ ನಾನು ಸೆಲೆಕ್ಟ್ ಮಾಡಿದ ಹುಡುಗನ ಮದುವೆ ಮಾಡ್ಕೊಳ್ಳೋರು ಮಾತ್ರ ಅದು ಎಂದಿಗೂ ಸಾಧ್ಯ ಇಲ್ಲ ಹಾಕ್ರೋ ಇನ್ನೂ ಜೊತೆಗೆ ಹಾಕ್ರೋ ನೀನು ಕುರುಡಿ ಆದ್ರೆ ನಿನ್ನ ಲವರ್ ಅನುಭವಿಸುವ ಪ್ರೇಮಾನಂದವನ್ನ ಕಣ್ಣಾರೆ ನೋಡೋರು ಯಾರು ನಿನಗೋಸ್ಕರ ಬದುಕಿದ್ದೀನಿ ಇನ್ನು ಅವನ ಜೀವನ ನಿನ್ನ ಮುಂದೆ ಕೊನೆಯಾಗೋದನ್ನ ನೀನ್ ನೋಡ್ಬೇಡ್ವೆ ಎಂತ ಹುಚ್ಚು ಕೆಲಸ ಮಾಡ್ತಿದ್ಯಾ ಅಪರ್ಣ ದಯವಿಟ್ಟು ಪ್ರಯತ್ನ ಮಾಡ್ಬೇಡ ನಂಗ್ ಕಣ್ಣಾಗಿರ್ಬೇಕಾದ್ರೆ ನೀನು ಕುರುಡಿ ಆಗ್ಬಿಟ್ರೆ ನಂಬಾಳೆ ಕತ್ತಾಗ್ಬಿಡುತ್ತೆ ನೋಡು ನೀನೇನಾದ್ರೂ ಹಾಗೆ ಮಾಡಿದ್ರೆ ನನ್ ಮೇಲೆ ಆಣೆ ನೀನು ಕಣ್ಣು ಕಿತ್ಕೊಳ್ಳೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂತ ನನ್ನ ತಲೆ ಮೇಲೆ ಕೈ ಪ್ರಮಾಣ ಮಾಡು ಮಾಡಪ್ಪಣ್ಣ ಪ್ರಮಾಣ ಮಾಡು ಅವನ ಚರ್ಮ ಸುಳ್ಳಿರೋ ಅಪ್ಪಣ್ಣ ನಾನು ಹೇಳ್ತಿನೋದನ್ನ ನೋಡ್ಲಾರ್ದೆ ನನ್ನ ನಗಲೋ ನಿರ್ಧಾರ ಮಾಡ್ಬೇಡ ನಿನ್ ತಂದೆ ನನ್ನ ಮೈ ಚರ್ಮಾನೆ ಸುಲಿಸ್ಲಿ ನನಗೇನು ಆಗುದಿಲ್ಲ ದೇಹಕ್ಕೆ ಬೀಳೋ ಇಂಥ ಎಷ್ಟು ಏಟುಗಳು ಬೇಕಾದ್ರೂ ನಾನು ತಡ್ಕೋಬಲ್ಲೆ ಆದ್ರೆ ನನ್ನ ತ್ಯಜಿಸೋ ನಿರ್ಧಾರ ನೀನ್ ಮಾಡಿದ್ರೆ ಆ ಏಟನ ಹೃದಯಕ್ಕೆ ಬೀಳುತ್ತೆ ಹೃದಯಕ್ಕೆ ಬೀಳೋ ಆ ಏಟನ್ ಸಹಿಸೋ ಸಾಮರ್ಥ್ಯ ಮಾತ್ರ ನನ್ನಲ್ಲಿಲ್ಲ ದಯವಿಟ್ಟು ನೀನ್ ಹಾಗೆ ಮಾಡ್ಬೇಡ ಡ್ಯಾಡಿ ಯಾವ ಜನ್ಮದ ಪುಣ್ಯನೋ ನಿಮ್ಮ ಮಗಳಾಗಿ ಹುಟ್ಟಿದ್ದೀನಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿ ಶಿಕ್ಷೆ ಕೊಡಿ ನಿಮಗೆ ನಿಮಗ್ ತೃಪ್ತಿ ಆಗೋದಾದ್ರೆ ದಯವಿಟ್ಟು ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿ ಸಾಯಿಸಿ ನೀನು ಮತ್ತೆ ಅದೇ ಪ್ಲೇಟ್ ಆಗ್ತಾ ಇದೀಯಾ ಏಯ್ ಏನು ಮುಖ ನೋಡ್ತಾ ಇದ್ದೀರೋ ಹಾಕ್ರೋ ಈ ಸಾರಿ ಅವನ ಕತೆ ಮುಗಿದು ಬಿಡ್ಬೇಕು ಅಪ್ಪಣ್ಣ ದಯವಿಟ್ಟು ಹಾಕಿ ಹೇಳ್ಬೇಡ ಈ ಕುರುಡಂಗ್ ನೀನೇ ಕಣ್ಣಾಕ್ಬೇಕಾದವಳು ನಿನ್ನ ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ನಿಂಗೋಸ್ಕರ ನನ್ನ ಆಶ್ರಮ ಅಧಿಕಾರ ಗುರು ಸಾನ್ನಿಧ್ಯ ಎಲ್ಲ ಬಿಟ್ಟು ಬಂದಿದೆ ದಯವಿಟ್ಟು ನನ್ನ ದೂರ ಮಾಡ್ಬೇಡ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಅಪ್ಪಣ್ಣ ಮತ್ತೆ ನಿನ್ನ ಮನಸ್ಸನ್ನ ಏನಾದ್ರೂ ಬದಲಾಯಿಸಿದೆಯೋ ಗೋಡೆಗೆ ಹೊಡೆದ ಚೆಂಡು ವಾಪಸ್ ನಿನ್ನ ಮುಖದ ಮೇಲೆ ಬಂದು ಬೀಳುತ್ತೆ ನೆನಪಿರಲಿ ಆಯ್ತು ಡ್ಯಾಡಿ ಸತ್ಯವಾಗಿ ನಿಮ್ಮಿಷ್ಟದಂತೆ ನಡೀತೀನಿ ಯಾಕಪ್ಪಣ್ಣ ನಾನು ಕುರುಡ ಅಂತಾನ ನನ್ನಂತ ಕುರುಡನ್ ಜೊತೆ ಬದುಕಕ್ ನಿಂಗೆ ಇಷ್ಟ ಇಲ್ವಾ ಹೌದು ನಿನ್ನಂತ ಕುರುಡನ್ ಜೊತೆ ಬದುಕೋಕೆ
ನನಗಿಷ್ಟ ಇಲ್ಲ. ಚಂದ್ರಕೀರ್ತಿಯವರ ಪ್ರತಿಭಾ ಸ್ಪರ್ಧೆಯನ್ನ ಮುಂದಕ್ಕೆ ಹಾಕ್ತಾ ಇದ್ದೀರಲ್ಲ, ಯಾಕೆ ಅಂತ? ನಾವು ಅದರ ಸಿದ್ಧತೆಯಲ್ಲಿಯೇ ಇದ್ದೇವೆ, ಆದಷ್ಟು ಬೇಗ ಮಾಡಿ ಮುಗಿಸುತ್ತೇವೆ. ಯಾರದು? ಏನಾಯ್ತು ಮಗು? ಏನಾಯ್ತು ಮಗು? ಗುರುಗಳೇ, ನನ್ನ ಮೇಲೆ ಅನುಕಂಪ ಮಮತೆ ಇದೆ, ದಯವಿಟ್ಟೇನು ಕೇಳಬೇಡಿ. ಭಗವಂತ, ಇದೇನಪ್ಪ ನಿನ್ನ ಲೀಲೆ? ಹೋಗಲಿ ಬಿಡು, ಈ ಸ್ಥಿತಿಯಲ್ಲಿ ಬೇರೆ ಎಲ್ಲಿಯೂ ಹೋಗದೆ ನೇರವಾಗಿ ಇಲ್ಲಿಗೆ ಬಂದಿದ್ದೀಯಲ್ಲ. ಅದು ಈ ಆಶ್ರಮದ ಸುದೈವ. ನಿಮಗಾಗಿ ನಾವು ಎಲ್ಲಾ ಕಡೆ ಹುಡುಕಾಡಿದ್ದೀವಿ. ಗುರುಗಳೇ, ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾರಿದ್ದಾರೆ ಹೇಳಿ. ನಾಳೆ ಇಲ್ಲಿ
ನಿನಗೂ ಚಂದ್ರಕೀರ್ತಿಗೂ ಮೂರು ಗಂಟೆಗಳ ಕಾಲ ಸಂಗೀತದ ಸ್ಪರ್ಧೆ ನಡೆಯಲಿದೆ. ಅಲ್ಲಿ ನೀನು ನಿರಂಜನಿ ರಾಗ ಹಾಡಬೇಕು. ಗುರುದೇವ, ಯಾಕಿಷ್ಟು ಬೆಚ್ಚಿ ಬೀಳ್ತಿದೀಯೋ? ಈ ರಾಗನ ನಿನ್ನಷ್ಟು ಚೆನ್ನಾಗಿ ಹಾಡೋರ್ನ ನಾ ಬೇರೆ ಎಲ್ಲೂ ಕಂಡಿಲ್ಲ. ಆ ಭರವಸೆಯಿಂದಲೇ ಈ ಸ್ಪರ್ಧೆನ ಏರ್ಪಾಟ್ ಮಾಡಿರೋದು. ಗುರುಗಳೇ, ದಯವಿಟ್ಟು ನಿರಂಜನಿ ರಾಗವೊಂದನ್ನು ಬಿಟ್ಟು ಬೇರೆ ಯಾವ ರಾಗವನ್ನು ಬೇಕಾದರೂ ಹಾಡಕ್ಕೆ ಹೇಳಿ. ಈ ಶರೀರ ಬಿದ್ದು ಹೋಗೋವರೆಗೂ ಹಾಡ್ತೀನಿ. ಆದ್ರೆ ಇಲ್ಲ, ನೀನು ಅದೇ ರಾಗ ಹಾಡಬೇಕು. ಅಂದರೆ ಮಾತ್ರ ಈ ಆಶ್ರಮನ ಆಪತ್ತಿಂದ ಪಾರ್ ಮಾಡೋದಕ್ಕೆ ಸಾಧ್ಯ. ಗುರುದೇವ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆ ರಾಗ ನಾನು ಹಾಡ್ಲಾರೆ. ಕಪಾಲಿ, ಏನಾಗಿದೆಯೋ ನಿನ್ಗೆ? ಈ ಮಾತನ್ನ ನೀನು ನನಗೆ ಹೇಳ್ತಾ ಇದೀಯಾ? ಗುರುಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲ, ನೀನು ಅದೇ ರಾಗನೇ ಹಾಡಬೇಕು. ಅದರಲ್ಲಿ ಈ ಆಶ್ರಮದ ಅಳಿವು ಉಳಿವಿನ ಪ್ರಶ್ನೆ ಅಡಗಿದೆ. ಗುರುದೇವ, ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಮಠದ ಕಲ್ಯಾಣಕ್ಕಿಂತ ಯಾರು ದೊಡ್ಡವರಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಗುರು ಭಿಕ್ಷೆ ಅಂತ ತಿಳ್ಕೊಂಡಾದ್ರೂ ಆ ರಾಗನ ಹಾಡೋ? ಗುರುಗಳೇ, ಈ ಶಿಷ್ಯನನ್ನ ಶಬ್ದಗಳ ಚೂರಿಯಿಂದ ಇರಿಬೇಡಿ. ಅದೃಷ್ಟಿ ಏನರು ಎಲ್ಲಿ ಹೋದ್ರು ಆಪತ್ತುಗಳವರ ಬೆನ್ನು ಹತ್ತತ್ತಿವಂತೆ. ದಯವಿಟ್ಟು ನನ್ನ ಕ್ಷಮಿಸಿ. ಏಯ್, ನಿನಗೆ ದುಡ್ಡು ಕಾಸು ಏನಾದ್ರೂ ಬೇಕೇನೋ ಹೇಳು. ಮೂರು ಗಂಟೆಗಳ ಕಾಲ ನಿರಂಜನಿ ರಾಗ ಹಾಡೋದಿಕ್ಕೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ. ಗುರುಗಳೇ, ತಾವೇ ಸಾಕಿ ಬೆಳೆಸ್ತ ಈ ನಾಯಿಯ ನಿಯತ್ತನ್ನು ತಾವು ತಿಳಿದಿಲ್ವೇ? ನಾಯಿ ನಿಯತ್ತಿಂದು ಅಂತಾನೆ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅದ್ರ ಬಾಲದಲ್ಲಿ ಡೊಂಕು ಇದೆ ಅನ್ನೋದನ್ನ ಮರೆತೇ ಬಿಟ್ಟಿದ್ದೆ. ತಮ್ಮ ಅವಕೃಪೆಗೆ ಪಾತ್ರನಾಗೋ ದೌರ್ಭಾಗ್ಯವನ್ನ ವಿಧಿ ನನ್ನ ಹಣೆಯಲ್ಲಿ ಪಡೆದಿರುವಾಗ ಇದೇ ನಿನ್ ಕಡೆ ನಿರ್ಧಾರನ? ಹೌದು ಪೂಜ್ಯರೇ. ನೀನು ನನ್ನ ಶಿಷ್ಯನೇ ಅಲ್ಲ, ಗುರುದ್ರೋಹಿ. ತಲಗೋ ಇಲ್ಲಿಂದ, ತಲಗೋ. ಗುರುಗಳೇ, ಗುರುಗಳೇ, ವಜ್ರದ ಒಡವೆನೆ. ನನ್ನ ಮಗನೇ, ತಿರುಪೆ ಅತ್ತ ನಿಂಗೆ ನಿಜವಾದ ವಜ್ರ ಹೆಂಗ್ ತಿಳಿತು? ಇನ್ನು ಯಾಕೆ ತಿರುಪೆ ಅತ್ತ ಬಂಡವಾಳು? ಇದನ್ನೆಲ್ಲ ಮಾರ್ಬಿಟ್ಟು ಮಜಾ ಮಾಡೋಣ. ಲೋ ಕ್ಲಾಸ್ ತಿರುಪೆ ಅಂತಾರ ಮಾತಾಡ್ತೀಯಲ್ಲ. ಅಲ್ಲ ಕಣು, ವೃತ್ತಿ ಧರ್ಮನೆಲ್ಲ ಆದ್ರೂ ಬಿಡಕಾಯ್ದದ ಅಣ್ಣ. ಈ ಒಡವೆ ಎಲ್ಲ ಮಾರಿ ಬಡ್ಡಿ ಸಾಲ ಕೊಟ್ಟು ತಿರುಗಿ ಬಂದು ಇಲ್ಲೇ ಕುತ್ಕೊಳ್ಳೋಣ. ಅಣ್ಣ, ಈ ಒಡವೆನೆಲ್ಲ ನೀವೇ ಇಟ್ಕೊಳ್ಳಿ. ಅಣ್ಣ, ಎಲ್ಲಿಗೆ ಹೋಗ್ತಿದ್ಯಾ? ಏಯ್ ಅಯ್ಯ, ನನ್ನ ಮಗನೇ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಂತ ಕೇಳಿ ಬರ್ತೋಣ. ಅಣ್ಣ, ಒಳ್ಳೆ ಕೆತ್ತಕ ಉಂಟದೆ. ನೀನ್ ಹೋಗಣ, ನೀನ್ ಬಳಿ ನೀ ಹೋಗಣ. ಮಿಸ್ಟರ್ ಮುತ್ತಯ್ಯ, ನಿಮ್ಮ ಮನೇಲಿ ಇರ್ತಕ್ಕಂತ ಕೋಟ್ಯಾಂತರ ರೂಪಾಯಿ ಸಂಪತ್ತನ್ನೆಲ್ಲ ನಾವು ವಶಪಡಿಸ್ಕೊಂಡಿದ್ದೀವಿ. ತಗೊಳ್ಳಿ ಪ್ರಾಪರ್ಟಿ ಲಿಸ್ಟ್. ಆಫೀಸರ್ಸ್, ಶೋ ಟು ಹಿಮ್. ಆಫೀಸರ್ಸ್, ಕಮ್ ಆನ್. ಮುಖ್ಯಮಂತ್ರಿಗಳೇ, ನಿಮ್ಮ ಸಹೋದ್ಯೋಗಿಯ ಅಕ್ರಮ ಸಂಪತ್ತಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಅವರನ್ನು ಕ್ಯಾಬಿನೆಟ್ ನಿಂದ ಹಿಂದೆ ಸಸ್ಪೆಂಡ್ ಮಾಡಿದ್ದೇನೆ. ಡ್ಯಾಡಿ, ಆಸ್ತಿ ಹೋಯ್ತು, ಮಂತ್ರಿ ಪದವಿನೂ ಹೋಯ್ತು, ಈ ಖಾಲಿ ಮನೆ ಹುಡುಗಿ ಕಟ್ಕೊಂಡು ಏನ್ ಮಾಡೋದು? ನೀನು ಹೇಳೋದಲ್ಲ ಸತ್ಯ ಮಗ, ಈ ಹುಡುಗಿನ ಕಟ್ಕೊಂಡ್ರೆ ನಮ್ಮ ವಂಶಕ್ಕೆ ಗೌರವ ಬರೋದಿಲ್ಲ. ನಡಿ ಹೋಗೋಣ. ಅಧಿಕಾರ, ಅಂತಸ್ತು, ಐಶ್ವರ್ಯಗಳೇ ಸರ್ವಸ್ವ ಅಂತ ಬೀಗ್ತಿದ್ದ ನೀವು ಯಾಕೆ ಡ್ಯಾಡಿ ಮೌನವಾದ್ರಿ? ನಿಮ್ಮ ಮಂತ್ರಿ ಪದವಿಗೆ ಮಗಳಿಗೊಂದು ಮಾಂಗಲ್ಯ ಕಟ್ಟಿಸುವಷ್ಟು ಯೋಗ್ಯತೆ ಇಲ್ವಾ? ನೋಡಿ, ನಿಮ್ಮ ಭಾವಿ ಅಳಿಯ ಹೋಗ್ತಿದ್ದಾರೆ, ನಿಮ್ಮ ಐಶ್ವರ್ಯಕ್ಕೆ ಅವ್ರನ್ನ ಕೊಂಡುಕೊಳ್ಳುವಷ್ಟು ತಾಕತ್ತಿಲ್ವಾ? ನಿಮ್ಮ ಅಂತಸ್ತಿಗೆ ನಿಮ್ಮ ಮಾನ ಮರ್ಯಾದೆ ಉಳಿಸುವಷ್ಟು ಶಕ್ತಿ ಇಲ್ವಾ ಡ್ಯಾಡಿ? ಒಂದು ಸತ್ಯ ಹೇಳ್ತೀನಿ ಡ್ಯಾಡಿ, ತಮ್ಮ ಜೀವನದ ಆಸೆನೆ ತೊರೆದು ನಿಮಗೆ ಪುನರ್ಜನ್ಮ
ಜನ್ಮ ನೀಡಿದ ಆ ವ್ಯಕ್ತಿಯ ಕಣ್ಣು ಕಿತ್ತು ಅವರ ಬದುಕನ್ನ ಬಲಿ ತಗೊಂಡ್ರಿ. ಅಪರ್ಣ, ಇದು ನಿಜವೇ? ಹೌದು. ಇನ್ನು ಮುಂದೆ ನಿನ್ನ ಮಗಳು ಮದುವೆ ಆಗದ ವಿಧವೆ. ಪ್ರೀತಿ ಪ್ರೇಮನ ಸಮಾಧಿ ಮಾಡಿದ ಆ ಮನೆ ಇನ್ನು ಮುಂದೆ ಸ್ಮಶಾನ. ಅದರಲ್ಲಿ ದೇಶದ್ರೋಹಿಯ ಪಟ್ಟ ಕಟ್ಟಿಕೊಂಡ ನೀನು ಜೀವದ ಪಿಶಾಚಿ. ನಿನ್ನ ಮಮಕಾರದ ಪಾಶಕ್ಕೆ ತುತ್ತಾದ ನಾನು, ನಾನು ಬರಿ ಪಿಶಾಚಿ. ತಡಿ ತಡಿ, ನಾವಿಬ್ರೇ ಈ ಪ್ರಪಂಚದ ಎಲ್ಲಾ ವೈಭವಗಳಿಗೆ ಉತ್ತರಾಧಿಕಾರಿಗಳು. ಉತ್ತರಾಧಿಕಾರಿಗಳು ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ. ನನ್ನ ಮರಣಾನಂತರ ನನ್ನ ಕಣ್ಣುಗಳನ್ನು ಕಪಾಲಿಗೆ ದಾನ ಮಾಡಬೇಕು. ನನ್ನ ಮಗಳ ಮದುವೆ ಕಪಾಲಿಯೊಂದಿಗೆ ನಡೆಯಬೇಕು. ನನ್ನ ಸಾವಿಗೆ ನಾನೇ ಕಾರಣ. ಇತಿ ಮುತ್ತಯ್ಯ. ಅರ್ಜೆಂಟ್ ಬರ ಹೇಳಿದ್ರಂತೆ. ಬನ್ನಿ ನೋಡ್ ಬನ್ನಿ, ನಿಮ್ ಸ್ವಾಮಿಗಳು ಮಾಡಿರೋ ಪವಾಡನ. ಭೈರಪ್ಪ ಅವ್ರೆ, ನೋಡಿ ಇವ್ರನ್ನ, ನೋಡಿ ನಿಮ್ ಸ್ವಾಮಿ ಅವತಾರನ. ಏ ಚಂದ್ರಕೀರ್ತಿ, ನಿಮ್ಮ ನಂಬಿದ್ದಕ್ಕೆ ಇದ್ದಲು ಇಲ್ದಂಗಾಯ್ತು, ಕೂದಿಲು ಇಲ್ದಂಗಾಯ್ತಲ್ರಿ. ಅವತ್ತು ದೊಡ್ಡ ಶ್ರೀಗಳು ಹೇಳಿದ ಮಾತನ್ನ ತಾವ್ಯಾರು ಕೇಳಲೇ ಇಲ್ಲ. ದೂರದೃಷ್ಟಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಯೋಗ್ಯ ನನ್ನ ಮಗನೇ, ಊರಲ್ಲೆಲ್ಲ ಹಾಕೊಂಡು ತಿರುಗಾಡೋ ಚಪ್ಪಲಿನ ದೇವರ ಮನೆಯಲ್ಲಿ ಮೆಟ್ಕೊಂಡು ಓಡಾಡಿದೆಯಲ್ಲೋ. ನೋಡಿ ಇಲ್ಲಿ, ನೋಡಿ ಇಲ್ಲ. ಚಂದ್ರಕೀರ್ತಿ, ನೀನು ಈ ಆಶ್ರಮದ ಪೀಠಾಧಿಕಾರನ ಬಿಟ್ಕೊಡ್ತೀನಿ ಅಂತ ಬರೆದು ಕೊಡ್ಬೇಕು. ನೀನೇನು? ಹೌದು ಗುರುಗಳೇ, ನಾನೇ ಕಪಾಲಿ.
ಕಪಾಲೆ ಕಪಾಲೆ ಹೇಗ್ ಬಾ ಹೇಗ್ ಬಾರೋ ಬಾ ಬಾರೋ ಬಾ ಈ ಕಡೆ ಹೇಗ್ ಬಾ ಕಪಾಲೆ ಗುರುಗಳೆ ನನ್ನನ್ನ ನಿನ್ ತೊಡೆ ಮೇಲೆ ಮಲಸ್ಕೊಳ್ಳೋ ಆಯ್ತು ಗುರುಗಳೆ ಬನ್ನಿ ಗುರುಗಳೇ ಇದೇನು ನಿಮ್ಮ ಸ್ಥಿತಿ ಅದೊಂದು ದುರಂತ ಕಥೆನಪ್ಪ ಉದಯ ತಾವು ಈ ತಬ್ಬಲಿ ಮಗುವನ್ನು ಆಶ್ರಮದಿಂದ ಹೊರಗಾಕಿದ್ದೀರಂತೆ ಹೌದು ಅದು ನನ್ನ ನಿರ್ಧಾರ ಉದಯ ದೊಡ್ಡ ಶ್ರೀಗಳು ಈ ತಬ್ಬಲಿ ಮಗುವನ್ನು ಇಲ್ಲೇ ಇರಿಸಿಕೊಳ್ಳುವುದಕ್ಕೆ ಅಪ್ಪಣೆ ಮಾಡಿದ್ದಾರೆ ಹೇಳ್ತಿರ್ತಾರೆ ಪೀಠಕ್ಕೆ ಈಗ ನಾನೇ ಅಧ್ಯಕ್ಷ ಬಿಟ್ಟಿ ಕೂಳು ತಿಂದುಕೊಂಡು ಬಿದ್ದಿರುವ ನಿಮ್ಮ ಮಾಜಿ ಶ್ರೀಗಳು ಇಂತ ಹರಾಮಕೊರಿಗೆ ಶಿಫಾರಸು ಮಾಡುತ್ತಾರೆ ಅಂದ್ರೆ ನಾಚಿಕೆ ಕೇಳು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಜ್ಞಾಪಕ ಇಟ್ಕೊಳ್ಳಿ ಮಗು ನಡಿ ಹೋಗೋಣ ಈ ಘಟನೆಯ ನಂತರ ನಾನು ಆಶ್ರಮದ ಸಂಬಂಧವನ್ನೇ ಕಳೆದುಕೊಂಡು ತೀರ್ಥಯಾತ್ರೆಗೆ ಹೊರಟೆ ಹಲವು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಿದ್ದಂತೆ ನನ್ನ ಆರೋಗ್ಯ ಹದಗೆಟ್ಟು ಈ ಸ್ಥಿತಿಗೆ ಬಂದೆ ತಮಗೂ ಆಶ್ರಮಕ್ಕೂ ಬಹಳ ಅನ್ಯಾಯ ಆಯ್ತು ಎಲ್ಲ ಭಗವಂತನ ಲೀಲೆ ಹೋಗ್ಲಿ ಬಿಡು ಇದೇನು ನಿನ್ನ ಕತೆ ನನ್ನ ಮೇಲೆ ಅನುಕಂಪ ಇದ್ರೆ ದಯವಿಟ್ಟೇನು ಕೇಳ್ಬೇಡಿ ಸರಿ ಹೋಗ್ಲಿ ಬಿಡು ಕಪಾಲೆ ಕಪಾಲೆ ಹೇಳಿ ಗುರುಗಳೇ ಕಪಾಲೆ ನನ್ನನ್ನ ಸ್ವರ್ಗ ಕಳಿಸ್ಕೊಡ್ತೀಯನ ಗುರುಗಳೇ ನಿಮಗೆ ಸ್ವರ್ಗ ಏನು ಅದರ ಆಚೆ ಇರೋ ಮುಕ್ತಿ ಲೋಕದ ಬಾಗಲು ತೆರೆದು ಸಾಕ್ಷಾತ್ ಸರಸ್ವತಿನೇ ನಿಮ್ಮನ್ನು ಸ್ವಾಗತಿಸೋಕೆ ನಿಂತಿರ್ತಾಳೆ ಹಾಗಾದ್ರೆ ನಂದೊಂದೇ ಒಂದು ಕೊನೆ ಆಸೆ ನಡೆಸ್ಕೊಡ್ತೀಯನೋ ಹೇಳಿ ಗುರುಗಳೇ ನಾನು ಸ್ವರ್ಗ ಸೇರ್ಬೇಕು ಅಂದ್ರೆ ನೀ ಒಂದೇ ಒಂದ್ ಬಾರಿ ನಿರಂಜನಿ ರಾಗ ಹಾಡೋ ಗುರುಗಳೇ ಅಪರ್ಣಾ ಇಲ್ಲೇ ಇರಬಹುದು ಇಲ್ಲೇ ಇರಬಹುದು ಅಂತ ಎಷ್ಟೇ ಹುಡುಕೋದು ಗುರುಗಳೇ ಬದುಕಿಗೆ ಶುಭಾಶಯದ ಉಡುಗೆ ಈ ರಾಗವ ಮುಡಿ ಬಾಗಿರುವೆ ಎಂದೆಂದು ಮರೆಯದ ನನ್ನ ರಾಜನಿಗೆ ನೀಡುವೆ ಅಪರೂಪದ ಕೊಡುಗೆ ನಾ ಹೊಸ ಬದುಕಿಗೆ ಶುಭಾಶಯದ ಉಡುಗೆ ನಿರಂಜನಿ ರಾಗ ಹಾಡ್ತಿರೋದು ನಯನ ನಯನದ ಆನಂದ ಭಾಷ್ಪದಿ ನಯನ ನಯನದ
ಆಸೆ ಈಡೇರಿಸ್ತೀನಿ. ಕೊಡುಗೆ ಈ ಶೋಕದ ಎದೆ ಭಾರದಿ ಬೀಳ್ಕೊಡುಗೆ ಈ ರಾಗವ ಮುಡಿಪಾಗಿಡುವೆ ಎಂದೆಂದು ಮರೆಯದ ಗುರುದೇವನಿಗೆ ನೀಡುವೆ ನಿಮ್ಮಾಸೆಯ ಕೊಡುಗೆ ಈ ಶೋಕದ ಎದೆ ಭಾರದಿ ಬೀಳ್ಕೊಡುಗೆ ನಿಧಾನವ ಕಣ್ಬಿಡಿ. ಅಪರ್ಣ, ನನ್ನ ಎದುರಿಗೆ ನಿಂತಿದೆಯಾ ತಾನೆ? ಆಶ್ರಮದಿಂದ ನಿಮಗೆ ಶುಭಾಶಯದ ಉಡುಗೊರೆ. ಇದು ಆಶ್ರಮದ ಪೀಠಾಧಿಕಾರದ ದಾಖಲೆಗಳು. ನಿಮ್ಮನ್ನೇ ಆಶ್ರಮಕ್ಕೆ ಪೀಠಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅಂದ್ರೆ ನಾವಿಬ್ರು ಸನ್ಯಾಸಿಗಳಾಗಬೇಕೆ? ಹಾಗೇನಿಲ್ಲ, ಈಗ ನಮ್ಮ ಆಶ್ರಮದ ಬೈಲಾನೇ ತಿದ್ದಿದ್ದೇವೆ. ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರದಂತೆ, ಕಲಬುರಗಿ ಶರಣ ಬಸವೇಶ್ವರ ದಾಸೋಹ ಪೀಠದಂತೆ, ಹಾಗೂ ಅಗಡಿಯ ಆನಂದವನ ಪೀಠದಂತೆ ನಮ್ಮ ಆಶ್ರಮಕ್ಕೂ ಗೃಹಸ್ಥರೇ ಪೀಠಾಧಿಕಾರಿಗಳಾಗುವಂತೆ ನಿಯಮಗಳನ್ನು ಬದಲಾಯಿಸಿದ್ದೇವೆ. ದಯವಿಟ್ಟು ನಮ್ಮ ಗುರುಗಳ ಆಸೆಯಂತೆ ಆಶ್ರಮವನ್ನು ಉದ್ಧರಿಸಬೇಕು. ನಿಮ್ಮ ಅಪೇಕ್ಷೆಯಲ್ಲಿ ಗುರುಗಳ ಸಂಕಲ್ಪವೂ ಅಡಗಿದೆ ಅನಿಸುತ್ತೆ. ಮಹತಾ ಪುಣ್ಯ ಪುಂಜೇನ ಕೃತಿ. ಈ ಪ್ರಪಂಚವೆಂಬ ಬಯಲಿನಲ್ಲಿ ಎಂದೆಂದಿಗೂ ಆರದ ದೊಡ್ಡ ದೀಪ ಎಂದರೆ ಸೂರ್ಯ. ಪ್ರತಿಭೆ, ಪ್ರಾಮಾಣಿಕತೆ ಮತ್ತು ಪರಿಶ್ರಮಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತವೆಯೋ ಆತನ ಜೀವನ ಎಂದೆಂದೂ ಆರದ ಬಯಲು ದೀಪದಂತೆ. ಯಾವನ್ನ ಭಿದ್ಯತೆ ಬೆಲ್ಲದ ಬೊಂಬೆಯ ಎಲ್ಲೆ ಚುಂಬಿಸಿದರು ಸಿಹಿಯೇ ಅಲ್ಲವೇ. ಈ ಬೆಲ್ಲದ ಬೊಂಬೆಯ ಎಲ್ಲೆ ಚುಂಬಿಸಿದರು ಸಿಹಿಯೇ ಅಲ್ಲವೇ. ಈ ದಂತದ ಕಲೆಯ ಎಲ್ಲೆ ನೋಡಿದರು ಚೆಲುವೆ ಅಲ್ಲವೇ. ಬೆಲ್ಲದ ಬೊಂಬೆಯ ಎಲ್ಲೆ ಚುಂಬಿಸಿದ
ಬಿಸಿದರು ಸಿಹಿಯೇ ಅಲ್ಲವೇ ಸಿಹಿಯೇ